ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ಆಳವಾದ ಸತ್ಯವೇದ ಅಧ್ಯಯನ 53ನೇ ಕ್ಲಾಸ್ಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡ್ತೇನೆ. ನಾವು ಪ್ರಾರಂಭದಲ್ಲೇ 52 ಕ್ಲಾಸಸ್ಸು ಅಂತ ಹೇಳಿ ನಾವು ಶುರು ಮಾಡಿದ್ವಿ. ಆದರೆ ನಾವು ಭಾಳ ಆಳವಾಗಿ ಹೋಗೋದರಿಂದ ಅದು ಇನ್ನೂ ಎಕ್ಸ್ಟೆಂಡ್ ಆಗಿದೆ. ಆದ್ದರಿಂದ 53-54 ಅನ್ನೋ ರೀತಿಯಲ್ಲಿ ನಾವು ಇನ್ನೂ ಮುಂದುವರಿಸ್ಕೊಂಡು ನಾವು ನೋಡ್ಕೊಳ್ಳೋಣ. ಸಹೋದರ ಸಹೋದರಿ, ಇವತ್ತಿನ ದಿವಸ ಭಾಳ ಜನ ಕೇಳುವಂಥ ಒಂದು ಪ್ರಶ್ನೆ ಏನಂದರೆ, ದೇವರು ಕೇಡನ್ನು ಏಕೆ ಅನುಮತಿಸ್ತಾನೆ? ಲೋಕದಲ್ಲಿ ಇಷ್ಟು ಕೆಟ್ಟ ಕಾರ್ಯಗಳು ನಡೀತಿದೆಯಲ್ಲ, ಎಷ್ಟು ಅನ್ಯಾಯ, ಅತ್ಯಾಚಾರ, ಪಾಪ, ನರಹಂತ್ಯ ಮಾತ್ರ ಅಲ್ಲ, ಎಷ್ಟು ದುಃಖ ಕಷ್ಟ ಕಾರ್ಯಗಳು ಲೋಕದಲ್ಲಿ ನಡೀತಿದ್ದಾಗ ದೇವರು ಯಾಕೆ ಸುಮ್ಮನಿದ್ದಾನೆ? ಯಾಕಂದರೆ ದೇವರಂದರೆ ಆತನು ನೀತಿ ಸ್ವರೂಪನು, ಸರ್ವಜ್ಞಾನಿ, ಸರ್ವಶಕ್ತನು ಅಂತಿರಬೇಕಾದ್ರೆ ಯಾಕೆ ಆತನು ಏನೂ ಮಾಡ್ದಿರಾ ಇದ್ದಾನೆ ಅನ್ನೋದು ಒಂದು ಪ್ರಶ್ನೆ ಭಾಳ ಜನ ಯಾವುದೋ ಒಂದು ಸಂದರ್ಭದಲ್ಲಿ ಕೇಳುವಂಥದ್ದಾಗಿರ್ತದೆ. ಇದು ಲೋಕದಲ್ಲಿ ಯಾವುದಾನ ದೊಡ್ಡ ದುರ್ಘಟನೆ ನಡೆಯುವಾಗ ಇರ್ಬೋದು, ಇಲ್ಲ ಅಂದರೆ ಅವರ ವೈಯಕ್ತಿಕ ಜೀವಿತದಲ್ಲಿ ಯಾವುದಾದರೂ ಭಾಳ ದುಃಖಕರವಾದಂಥ ಕಷ್ಟ ಕೊಡುವಂಥ ನೋವು ಮತ್ತು ಮರಣನ ಅವರು ಎದುರಿಸುವಾಗ ಅನೇಕರು ಈ ಪ್ರಶ್ನೆಯನ್ನು ಕೇಳುವಂಥದ್ದಾಗಿರ್ತದೆ. ದೇವರೆಲ್ಲಿದ್ದಾನೆ? ದೇವರು ಏನು ಮಾಡ್ತಿದ್ದಾನೆ? ದೇವರು ಯಾಕೆ ಸುಮ್ಮನಿದ್ದಾನೆ ಅನ್ನೋ ಒಂದು ಪ್ರಶ್ನೆಗಳು. ಇದನ್ನು ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಭಾಳ ಜನ ಭಕ್ತರು ಕೂಡ ಇದೇ ಒಂದು ಪ್ರಶ್ನೆಯನ್ನು ಕೇಳಿರೋದನ್ನ ನಾವು ನೋಡ್ಬೋದು. ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಭಾಳ ಕಷ್ಟನ ಅನುಭವಿಸ್ತವರಂದರೆ ಯೋಬು. ಯೋಬಗಾದಂಥ ಶೋಧನೆಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನು ಎಲ್ಲವನ್ನು ಫೇಸ್ ಮಾಡಬೇಕಾಗಿತ್ತು. ಬಿಸ್ನೆಸ್ಸಲ್ಲಿ ಮಾತ್ರ ಅಲ್ಲ, ಕುಟುಂಬದಲ್ಲಿ ಮಾತ್ರ ಅಲ್ಲ, ಆರೋಗ್ಯ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲಿ ಕೂಡ ಆತನು ಸೋತು ಎಲ್ಲವನ್ನು ಕಳ್ಕೊಂಡು ಇರುವಂಥ ಸಂದರ್ಭದಲ್ಲಿ ಕೂಡ ಯೋಬು ದೇವರನ್ನ ನಿಂದಿಸಲಿಲ್ಲ, ದೇವರನ್ನ ಶಪಿಸಲಿಲ್ಲ. ಆದರೆ ಆ ಯೋಬನ ಪುಸ್ತಕ ನೋಡುವಾಗ ಅನೇಕ ಸಂದರ್ಭದಲ್ಲಿ ಆತನು ಪ್ರಶ್ನೆಗಳನ್ನ ಕೇಳುವಂಥದ್ದು ನೋಡ್ತೀವಿ. ಮೇಲೆ ಮೇಲೆ ಆತನು ಕೇಳುವಂಥದನ್ನ ನಾವು ಇಡೀ ಪುಸ್ತಕದಲ್ಲಿ ನಾವು ನೋಡ್ಬೋದು. ದೇವರು ನನ್ನ ಮುಂದೆ ಬಂದರೆ ನಾನು ಕೇಳ್ತೀನಿ, ಯಾಕೆ ಹಿಂಗಾಗಬೇಕು, ನಾನು ನೀತಿವಂತನಾಗಿದ್ದನಲ್ಲ ಆದರೂ ಯಾಕೆ ನನಗೆ ಹಿಂಗಾಗಬೇಕು, ನಾನೇನು ತಪ್ಪು ಮಾಡಿದೆ, ನನಗ್ಯಾಕೆ ಹಿಂಗೆ ಆಗೋದಕ್ಕೆ ಬಿಟ್ಟರು ಅನ್ನೋ ಒಂದು ಪ್ರಶ್ನೆ ಯೋಬ ಅನೇಕ ಸಂದರ್ಭದಲ್ಲಿ ಆತನ ಪುಸ್ತಕದಲ್ಲಿ ಕೇಳೋದನ್ನ ಕೂಡ ನಾವೆಲ್ಲ ಓದಿದ್ದೇವೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಯೋಬು 7:17-21 ವಚನವರೆಗೆ ಓದುವಾಗ ಈ ಒಂದು ವಚನಗಳಲ್ಲಿ ಯಾಕೆ, ಯಾವಾಗ, ಏನಕ್ಕೋಸ್ಕರ ಅನ್ನೋ ವಿಷಯಗಳು ಎಷ್ಟು ಒಂದ್ಸತಿ ರಿಪೀಟ್ ಆಗಿಬಿಡ್ತದೆ ನೋಡಿ. ಯೋಬು 7:17-21, ಮಾನವನು ಎಷ್ಟರವನು, ಅವನನ್ನು ನೀನು ಏಕೆ ಹೆಚ್ಚಿಸಬೇಕು ನೋಡಿದ್ರೆ, ಏಕೆ ಹೆಚ್ಚಿಸಬೇಕು, ಆಮೇಲೆ ಅವನಲ್ಲಿ ಏಕೆ ಮನಸ್ಸಿಡಬೇಕು, ದಿನಂಪ್ರತಿಯೂ ಅವನ ಮೇಲೆ ಲಕ್ಷ್ಯವಿಟ್ಟು ಕ್ಷಣ ಕ್ಷಣಕ್ಕೂ ಅವನನ್ನು ಪರಿಶೋಧಿಸುವುದೇಕೆ ನೋಡಿದ್ರ, ಕ್ಷಣ ಕ್ಷಣ ಅವನ ಯಾಕೆ ಪರಿಶೋಧಿಸ್ತೀಯ? ಅವನು ಎಷ್ಟು ಮಾತ್ರದವನು ಆದರೆ ಅವನಿಗೆ ಕ್ಷಣ ಕ್ಷಣ ಪರಿಶೋಧನೆ ಮಾಡ್ತಿದ್ಯಲ್ಲ ಅಂತಾನೆ. ಆಮೇಲೆ ಇನ್ನೆಷ್ಟರವರೆಗೂ ನೀನು ನನ್ನ ಕಡೆಯಿಂದ ದೃಷ್ಟಿಸದೇ ಇರುವಿ ನೋಡಿದ್ರ, ಇನ್ನೂ ಎಷ್ಟರವರೆಗೆ, ವೆನ್ ಟಿಲ್ ವೆನ್ ನನ್ನ ಕಡೆ ನೀನು ದೃಷ್ಟಿಸದೇ ಇರುವೆ, ಉಗುಳನ್ನು ನುಂಗುವಷ್ಟು ಕಾಲವಾದರೂ ನನ್ನನ್ನು ಬಿಡುವುದಿಲ್ಲವೇ ನೋಡಿದ್ರ, ಉಗುಳನ್ನ ನುಂಗುವಷ್ಟು ಕಾಲ ನಂಗೆ ಬಿಟ್ಟಿರೋ ಅಂದ್ರೆ ಅಷ್ಟು ಕಂಟಿನ್ಯೂಸ್ ಆಗಿದೆಯಲ್ಲ ನನ್ನ ಶ್ರಮ ಕಷ್ಟಗಳು ಅಂತ ಹೇಳ್ತಿದ್ದಾನೆ. ಆಮೇಲೆ ಮನುಷ್ಯರ ಮೇಲೆ ಕಾವಲಿಡುವವನೇ, ನಾನು ಪಾಪ ಮಾಡಿದರೂ ನನ್ನ ಕೃತ್ಯದಿಂದ ನಿನಗೇನಾಯಿತು ನೋಡಿದ್ರ, ಮನುಷ್ಯನ ಕಾವಲ ಮಾಡಂತವನೇ, ನಾನು ಪಾಪ ಮಾಡಿದ್ರೆ ನಿನಗೇನಾಯ್ತು, ಆಮೇಲೆ ನನ್ನನ್ನು ಗುರಿ ಮಾಡುವುದೇಕೆ ನೋಡಿದ್ರ, ನನ್ನನ್ನು ಗುರಿ ಮಾಡುವುದೇಕೆ, ಹಿಂಗೆ ಅಂದರೆ ನನ್ನ ಒಂದು ಟಾರ್ಗೆಟ್ ಮಾಡ್ಕೊಂಡು ನನ್ನೇ ಹಿಂಸಿಸ್ತಿದೆಯಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಆಮೇಲೆ ನನಗೆ ನಾನೇ ಭಾರವಾಗಿದ್ದೇನೆ ನೋಡಿದ್ರ, ಆಮೇಲೆ ನೀನು ನನ್ನ ಅಪರಾಧಗಳನ್ನು ಕ್ಷಮಿಸಿ ನನ್ನ ದೋಷವನ್ನು ಏಕೆ ಪರಿಹರಿಸುವುದಿಲ್ಲ ನೋಡಿದ್ರ, ನಾನು ಮಾಡಿರೋ ಪಾಪ ಏನೋ ಕ್ಷಮಿಸಿ ನನ್ನ ದೋಷನ ಪರಿಹರಿಸ್ಬೋದಲ್ಲ, ಯಾಕೆ ಹಂಗೆ ಮಾಡ್ತಿಲ್ಲ ಅಂತ ಕೇಳ್ತಾನೆ. ಆಮೇಲೆ ನಾನು ಈಗ ಮಣ್ಣಿನಲ್ಲಿ ಮಲಗಿಕೊಳ್ಳುವೆನು, ನೀನು ನನ್ನನ್ನು ಹುಡುಕುವಾಗ ನಾನು ಇಲ್ಲದೆ ಹೋಗಿರುವೆನು. ಸ್ವಲ್ಪ ಕಾಲ ಇರ್ತೀನಿ ನಾನು ಮಣ್ಣಲ್ಲಿ, ಸ್ವಲ್ಪ ಕಾಲ ಆದಮೇಲೆ ಮಣ್ಣಲ್ಲಿ ಮಲ್ಕೊಳ್ಳುವಾಗ ನಾನು ಹುಡುಕಿದ್ರು ನೀನು ಸಿಕ್ಕೋದಿಲ್ವೇ,
ನಾನು ಇಲ್ದಿರೋ ಹೋಗ್ಬಿಡ್ತೀನಲ್ಲ, ಸ್ವಲ್ಪ ಕಾಲ ಇರೋ ನನ್ನಂಥವನ ಮೇಲೆ ಯಾಕೆ ನೀನು ಇಷ್ಟೊಂದು ಶ್ರಮಗಳನ್ನ ನೀನು ಅನುಮತಿಸ್ತಿದ್ಯಾ ಅನ್ನೋ ಥರ ಯೋಬು ಕೇಳ್ತಾರ್ರಿ. ನೋಡಿದ್ರ ಮಾತ್ರ ಅಲ್ಲ, ಭಾಳ ದೀನ ಮನಸ್ಸು ಶಾಂತ ಗುಣವಾಗಿದ್ದಂಥ ಭಕ್ತನ ಯಾರಂದರೆ ಮೋಶೆ. ಆತನಿಗೇ ಇಸ್ರಾಯೇಲರು ಮಾಡುವಂಥ ಕಾರ್ಯಗಳು, ದೇವರು ಅವರ ಮೇಲೆ ಕೋಪಿಸ್ಕೊಂಡು ಕೆಲವು ಕಾರ್ಯಗಳನ್ನ ಮಾಡುವಾಗ ಆತನೇ ದೇವರ ಹತ್ರ ಇರುತ್ತೆ ಕೇಳ್ತಾರೆ. ನೋಡಿ ಅದನ್ನು ಅರಣ್ಯಕಾಂಡ 11:10-11 ನಾವು ಓದ್ಬೋದು. ಅರಣ್ಯಕಾಂಡ 11:10-11, ಎಲ್ಲ ಕುಟುಂಬದವರು ತಮ್ಮ ತಮ್ಮ ಡೇರೆ ಬಾಗಿಲುಗಳಲ್ಲಿ ನಿಂತು ಅಳುತ್ತಿರಲಾಗಿ ಆ ಶಬ್ದವು ಮೋಶೆಗೆ ಕೇಳಿಸಿತು. ಆಗ ಯಹೋವನು ಬಹಳ ಕೋಪಗೊಂಡನು, ಮೋಶೆಗೆ ಬೇಸರವಾಯಿತು. ಆಗ ಮೋಶೆ ಯಹೋವನಿಗೆ, ಈ ಜನರನ್ನು ನಡೆಸಿಕೊಂಡು ಹೋಗುವ ಭಾರವನ್ನು ನನ್ನ ಮೇಲೆ ಹೊರಿಸಿ ನೀನು ಏಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತೀಯೇ? ನೋಡಿದ್ರ ಯಾಕೆ ಈ ಭಾರ ನನ್ನ ಮೇಲೆ ಹಾಕಿದ್ಯಾ, ಯಾಕೆ ನಂಗೆ ಅಪಕಾರ ಮಾಡ್ತಿದ್ಯಾ, ನಾನು ನಿನ್ನ ದಾಸನಲ್ವಾ ಅನ್ನೋ ರೀತಿಯಲ್ಲಿ ಕೇಳ್ಬಿಡ್ತಾರೆ. ನೋಡಿದ್ರ ಸೊ ಅವ್ರಿಗೆ ಕೆಲವೊಂದು ಕಾರ್ಯಗಳು ನಡೆಯುವಾಗ ಈ ಥರ ಯಾಕೆ, ಏನಕ್ಕೆ, ಎಷ್ಟರವರೆಗೆ ಅನ್ನೋ ಒಂದು ಪ್ರಶ್ನೆಗಳು ದೇವರ ಭಕ್ತರು ಕೇಳಿದ್ದಾರೆ. ಮಾತ್ರ ಅಲ್ಲ, ಹಬಕ್ಕೂಕ್ ಪ್ರವಾದಿ ಕೂಡ ಆತನು ಕೇಳುವಂಥ ಮಾತನ್ನ ನಾವು ಹಬಕ್ಕೂಕು 1:1-3 ಓದಿದಾಗ ಗೊತ್ತಾಗ್ತದೆ. ಪ್ರವಾದಿಯಾದ ಹಬಕ್ಕೂಕನಿಗೆ ಕಂಡು ಬಂದ ದೈವೋಕ್ತಿ, ಯಹೋವನೇ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೇ ಇರುವಿ? ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರುವಿ? ಕೇಡನು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತಿದ್ದಿ? ಕಷ್ಟವನ್ನು ಏಕೆ ನನಗೆ ತೋರಿಸುತ್ತಿದ್ದಿ? ನೋಡಿದ್ರ ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರಿಗೆ ಇದ್ದೇ ಇವೆ, ಜಗಳವಾಡುತ್ತಿದೆ, ವ್ಯಾಜವೇಳುತ್ತಿದೆ. ನೋಡಿದ್ರ ಇಲ್ಲಿ ನೋಡಿ ಎಷ್ಟು ಸಾರಿ ಆತನ್ನು ಕೇಳ್ತಾನೆ. ಇನ್ನೊಂದ್ಸತಿ ಓದೆ ಅದು 2nd ಮೂರು. ಯಹೋವನೇ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೇ ಇರುವಿ? ನೋಡಿದ್ರ ಎಷ್ಟು ಕಾಲ ಕೇಳದೇ ಇರುವಿ? ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರುವಿ? ನೋಡ್ರ ಹಿಂಸೆ ಹಿಂಸೆ ಅಂತ ಕೂಗಿದ್ರು ನಿನ್ನ ರಕ್ಷಿಸ್ತೀರಾ ಇದ್ದೀಯಾ, ಯಾಕೆ ಯಾಕೆ ನಾನು ನಿನ್ನ ರಕ್ಷಿಸ್ತಿಲ್ಲ? ಆಮೇಲೆ ಕೇಡನು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತಿದ್ದಿ? ಕಷ್ಟವನ್ನು ಏಕೆ ನನಗೆ ತೋರಿಸುತ್ತಿದ್ದಿ? ನೋಡ್ರ ನನ್ನ ಮುಂದೆ ಕೇಡು ಯಾಕೆ ತೋರಿಸ್ತಿದ್ಯಾ, ಕಷ್ಟ ಯಾಕೆ ತೋರಿಸ್ತಿದ್ಯಾ? ಯಾಕಂದ್ರೆ ಇದನ್ನೆಲ್ಲ ನೋಡುವಾಗ ಬಹಳ ನಮಗೆ ವೇದನೆ ಆಗುತ್ತಲ್ವ, ನೋಡೋದಕ್ಕೆ ಆಗೋದಿಲ್ಲ, ಅದೆಲ್ಲ ತೋರಿಸ್ತಿದ್ಯಾ ಯಾಕೆ? ಆಮೇಲೆ ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರಿಗೆ ಇದ್ದೇ ಇವೆ, ಜಗಳವಾಗುತ್ತಿದೆ, ವ್ಯಾಜವೇಳುತ್ತಿದೆ. ಇಷ್ಟೆಲ್ಲ ಆಗ್ತಿದೆಯಲ್ಲ, ಅದೇ ಪ್ರಕಾರ ಈ ಕಾಲದಲ್ಲಿ ನಾವು ಕೂಡ ಟಿವಿನಲ್ಲಿ, ನ್ಯೂಸ್ ಪೇಪರಲ್ಲಿ, ಇಂಟರ್ನೆಟ್ಟಲ್ಲಿ ನಾವು ಎಷ್ಟು ಲೋಕದಲ್ಲಿ ನಡೆಯುವಂಥದ್ದೆಲ್ಲ ನೋಡ್ತಿದ್ದಾಗ ನಮಗೆ ಆ ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ನನಗೆ ಯಾಕೆ ತೋರಿಸ್ತಿದೆಯಾ, ಇಷ್ಟೆಲ್ಲ ನಡೀತಿದೆಯಲ್ಲ ದೇವರೇ, ಯಾಕೆ ನೀನು ಅವ್ರನ್ನ ರಕ್ಷಿಸ್ತಿಲ್ಲ ಅಂತ ಕೇಳ್ತಾರೆ. ನೋಡಿ ಮಾತ್ರ ಅಲ್ಲ, ದೇವರ ಹೃದಯಾನುಸಾರವಾಗಿ ನಡ್ಕೊಂಡಂಥ ದಾವೀದು ಏನು ಹೇಳ್ತಾರೆ ಅನ್ನೋದನ್ನ ಕೀರ್ತನೆ 10:1 ನಾವು ನೋಡ್ಬೋದು. ಯಹೋವನೇ, ನೀನು ಏಕೆ ದೂರವಾಗಿ ನಿಂತಿದ್ದಿ? ಕಷ್ಟಕಾಲದಲ್ಲಿ ಯಾಕೆ ಮರೆಯಾಗಿತ್ತಿದ್ದಿ? ನೋಡಿದ್ರೆ ಯಾಕೆ ಯಾಕೆ ಅಂತ ಕೇಳ್ತಾರೆ, ಯಾಕೆ ದೂರವಾಗಿದ್ದೀಯಾ, ಕಷ್ಟಕಾಲದಲ್ಲಿ ಯಾಕೆ ದೂರ ನಿಂತಿದ್ದೀಯಾ ಅನ್ನೋ ಪ್ರಶ್ನೆನ ದಾವೀದು ಕೇಳ್ತಾರೆ. ಅನೇಕ ಸಂದರ್ಭದಲ್ಲಿ ಈ ಥರ ದಾವೀದು ಕೀರ್ತನೆಯಲ್ಲಿ ಕೇಳೋದನ್ನ ನಾವು ನೋಡ್ಬೋದು. ಇಷ್ಟು ಮಾತ್ರ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಕೇಳ್ಬಿಟ್ರು ದೇವ್ರ ಹತ್ರ ಅಲ್ವಾ. ಆತನ ಶಿಲ್ಬೆನಲ್ಲಿ ಇದ್ದಾಗ ಸಾಯುವುದಕ್ಕೆ ಮುಂಚೆ ದೇವ್ರ ಹತ್ರ ಒಂದು ಬಲವಾದ ಶಬ್ದದಿಂದ ಕೂಗಿ ಏನು ಹೇಳಿದ್ರು, ಎಲಿ ಎಲಿ ಲಮ ಸಕ್ತ ಸಭಕ್ತಾನಿ, ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಏಕೆ ಕೈ ಬಿಟ್ಟಿದ್ದೆ ಅಂತ, ಸ್ವಾಮಿನ ಯಾಕೆ ಅಂತ ಕೇಳಿಬಿಟ್ರು ತಂದೆನ. ನೋಡಿದ್ರ ಅವರ ಶಿಷ್ಯರು ಕೂಡ ಅನೇಕ ಸಂದರ್ಭದಲ್ಲಿ ಯಾಕೆ ಹಿಂಗಾಯಿತು, ಇವನಿಗೆ ಯಾಕೆ ಹಿಂಗಾಯಿತು, ಅವನಿಗೆ ಯಾಕೆ ಹಿಂಗಾಯಿತು ಅಲ್ವರ, ಇವನು ಯಾಕೆ ಹುಟ್ಟದಿಂದ ಕುರುಡನಾಗಿದ್ದಾನೆ, ಯಾರು ಪಾಪ, ಈ ಥರ ಕೇಳೋದನ್ನ ನಾವು ನೋಡ್ತೀವಿ ಅಲ್ವರ. ಅದರಿಂದ ಸೋದರ ಸೋದರಿ ಆ ಥರ ಕೇಳುವುದು ಸಹಜ, ಭಾಳ ಜನರು ಆ ಥರ ಕೇಳ್ತಾರೆ, ದೇವರನ್ನು ಅವನು ಇದ್ದಾನಂದರೆ ಯಾಕೆ ಹಿಂಗಾಗಬೇಕು, ಏನು ಮಾಡ್ತಿದ್ದಾನೆ ದೇವರು ಅಂತ ಈ ಪ್ರಶ್ನೆಗಳನ್ನ ಕೇಳೋದು ಉಂಟು. ಆದರೆ ಅನೇಕ ಪ್ರಶ್ನೆಗಳಿಗೆ ಈಗಿರೋಂಥ ಬೈಬಲ್ ಟೀಚರ್ಸ್ ಆಗಲಿ ಬೋಧಕರುಗಳಾಗಿ ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದಿಲ್ಲ.
ಯಾಕೆಂದರೆ ಅವರ ಲಿಮಿಟೆಡ್ ನಾಲೆಜಲ್ಲಿ ಅವರಿಗೆ ಅನೇಕ ವಿಷಯಗಳು ಗೊತ್ತಿಲ್ಲದಿರೋದ್ರಿಂದ ಅವ್ರೇನು ಮಾಡ್ತಾರೆ, ಇದನ್ನು ಎನ್ಕರೇಜ್ ಮಾಡೋದಿಲ್ಲ. ಯಾರನ್ನ ಪ್ರಶ್ನೆ ಕೇಳಿದ್ರೂ ಅದನ್ನು ಡಿಸ್ಕರೇಜ್ ಮಾಡೋಕ್ಕೆ ನೋಡ್ತಾರೆ. ಎಷ್ಟೋ ಕಡೆ ನಾನು ನೋಡ್ತೀನಿ, ಅವರು ಕೆಲವರು ಪ್ರಯತ್ನ ಮಾಡಿದ್ರು ಲಾಸ್ಟಲ್ಲಿ ಅದನ್ನು ಆನ್ಸರ್ ಕೊಡೋಕ್ಕಾಗೋದಿಲ್ಲ. ಅನೇಕರು ಜನರಲ್ಲಿ ನಾವು ನೋಡುವಾಗ ಒಂದು ಮಾತು ಹೇಳ್ಬಿಡ್ತಾರೆ, ದೇವರನ್ನ ನಾವು ಪರೀಕ್ಷಿಸಬಾರ್ದು, ದೇವರನ್ನ ನಾವು ಪ್ರಶ್ನಿಸಬಾರ್ದು ಅನ್ನೋ ಒಂದು ಮಾತನ್ನು ಹೇಳಿ ಕೆಲವು ವಚನಗಳು ಇಟ್ಕೊಂಡಿರ್ತಾರಲ್ಲ ಅದನ್ನ ಹೇಳ್ಬಿಡ್ತಾರೆ. ಹೆಂಗೆಂದರೆ ಏಷಯ 45:9 ಅಲ್ಲಿ ಏನು ಹೇಳ್ತಾರೆ, ಅಯ್ಯೋ ತನ್ನನ್ನು ರೂಪಿಸಿದಾತನ ಸಂಗಡ ವ್ಯಾಜ್ಯವಾಡುವನ ಗತಿ ಏನು, ಮಣ್ಣು ಮಡಿಕೆಗಳಲ್ಲಿ ಅವನೂ ಒಂದು ಮಡಿಕೆಯಲ್ಲವೇ, ಮಣ್ಣು ಏನು ಮಾಡುತ್ತೀ ಎಂದು ರೂಪಿಸುವವನು ಕೇಳುವುದುಂಟೆ, ನೋಡಿದ್ರ ನಿನ್ನ ಕಾರ್ಯವು ನಿನ್ನ ವಿಷಯವಾಗಿ ಅವನಿಗೆ ಕೈ ಇಲ್ಲ ಅಂದಿತೆ. ಸೊ ಈ ರೀತಿಯೆಲ್ಲ ವಚನಗಳಿದೆಯಲ್ಲ ಅದನ್ನು ತಗೊಂಬಿಟ್ಟು ಯಾವ ಪ್ರಶ್ನೆಯನ್ನು ದೇವ್ರ ಹತ್ರ ಕೇಳೋಂಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಬಿಡ್ತಾರೆ. ಆದರೆ ಇದು ಹೇಳಿರೋದು ಯಾವ ದೃಷ್ಟಿಯಿಂದ ಅಂತ ನಾವು ಆಮೇಲೆ ನೋಡೋಣ. ಇನ್ನು ಭಾಳ ಜನ ಬೋಧಕರು ಏನು ಹೇಳ್ಬಿಡ್ತಾರೆ ಅಂದರೆ, ಈ ಪ್ರಶ್ನೆಗಳೆಲ್ಲ ಇರೋದನ್ನ ಹೇಳಿ ಲಾಸ್ಟಲ್ಲಿ ಅದು ದೇವರು ಪ್ರಕಟಣೆ ಮಾಡಿಲ್ಲ, ನಾವು ಹೇಳೋದಕ್ಕಾಗಲ್ಲ, ಅದು ಒಂದು ರಹಸ್ಯವಾದ ವಿಷಯ ಅನ್ನೋ ಥರನಲ್ಲಿ ಮುಗಿಸ್ಬಿಡ್ತಾರೆ. ಭಾಳ ಜನ ಹೇಳೋದು ಭಾಳ ಉಪಯೋಗಿಸೋಂಥ ಒಂದು ವಚನ ಯಾವುದಂದರೆ ಧರ್ಮೋಪದೇಶ ಕಾಂಡ 29:29 ಹೇಳ್ಬಿಡ್ತಾರೆ. ಅಲ್ಲೇನಿದೆ, ರಹಸ್ಯವಾದಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಅಂಗಿನಲ್ಲಿದ್ದೇವೆ. ನೋಡಿದ್ರೆ ರಹಸ್ಯವಾದ ದೇವರಿಗೆ ಸೇರಿದ್ದು ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಬಿಡ್ತಾರೆ ಅಲ್ಲವ್ರ. ಆದರೆ ನಾವು ನೋಡುವಾಗ ಪ್ರಶ್ನೆ ಕೇಳುವುದು ತಪ್ಪ. ದೇವರು ನಮ್ಮನ್ನು ಇಷ್ಟು ಬುದ್ಧಿ ಜ್ಞಾನ ಕೊಟ್ಟು ಸೃಷ್ಟಿ ಮಾಡಿದ್ದಾರೆ ಅಂದರೆ ನಾವು ಕೇಳೋ ಒಂದು ಹಕ್ಕು ನಮಗೆ ಕೊಟ್ಟಿದ್ದಾರೆ ಅಂತ ತಾನೇ ಅರ್ಥ. ಇಲ್ಲಾಂದರೆ ಯಾಕೆ ನಮಗೆ ಇಷ್ಟು ಜ್ಞಾನ ಕೊಡಬೇಕು ಮತ್ತು ಫೀಲಿಂಗ್ಸ್ ಯಾಕೆ ಕೊಡಬೇಕು? ಇಂಗ್ಲೀಷ್ನಲ್ಲಿ ನಮ್ಮನ್ನು ಸೆಂಟಿನೆಂಟ್ ಬೀಯಿಂಗ್, ರೇಷ್ನಲ್ ಬೀಯಿಂಗ್ ಆಗಿ ಯಾಕೆ ಉಂಟು ಮಾಡಬೇಕು ಅಂತಾರೆ. ಅಂದರೆ ನಾವು ಯೋಚನೆ ಮಾಡುವಂಥ ಒಂದು ಶಕ್ತಿ ಕೊಟ್ಟಿದ್ದಾರೆ, ಪ್ರಶ್ನೆ ಕೇಳುವಂಥ ಒಂದು ಜ್ಞಾನ ಕೊಟ್ಟಿದ್ದಾರೆ, ಆ ಒಂದು ಅನುಭವ ಆಗುವಂಥ ಒಂದು ಫೀಲಿಂಗ್ಸ್ ಕೊಟ್ಟಮೇಲೆ ನಾವು ಪ್ರಶ್ನೆ ಕೇಳುವಂಥ ತಾನೇ. ನಮಗೆ ಪ್ರಶ್ನೆ ಖಂಡಿತ ಬಂದೇ ಬರುತ್ತಲ್ವ. ಆ್ಯಕ್ಚುಲಿ ಇನ್ಫ್ಯಾಕ್ಟು ದೇವರು ನಾವು ಪ್ರಶ್ನೆ ಕೇಳುವುದು ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಆದರೆ ನಾವು ಓದ್ ಕ್ಲಾಸ್ಗಳಲ್ಲಿ ನೋಡ್ದಂಗೆ ದೇವರೇ ಕರೀತಾರೆ, ಬನ್ನಿ ನಿಮ್ಮ ವ್ಯಾಜ್ಯ ಏನಿದೆ ಅದನ್ನು ತಕ್ಕೊಂಬನ್ರಿ, ನನ್ನ ಹತ್ರ ನಾನು ನಿಮಗೆ ಸದೂತ್ರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ದೇವರು. ನೋಡಿ ಏಷಯ 1:18 ಮತ್ತು ಏಷಯ 41:21 ನಾವು ನೋಡ್ಬೋದು. ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನೋಡಿದ್ರೆ ಬನ್ನಿರಿ ವಾದಿಸುವ ಅಂತ ಯೆಹೋವನು ಹೇಳ್ತಾರೆ. ಕಮ್ ಲೆಟ್ ಅಸ್ ರೀಸನ್ ಟುಗೆದರ್ ಸೇಸ್ ದ ಲಾರ್ಡ್ ಅಂತಾನೆ. ಆಮೇಲೆ ಏಷಯ 41:21 ಯಾಕೋಬ್ಯರ ಅರಸನಾದ ಯೆಹೋವನು ಈಗನ್ನುತ್ತಾನೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ, ನಿಮ್ಮ ಬಲವಾದ ನ್ಯಾಯಗಳು ತೋರ್ಪಡಿಸಿರಿ. ನೋಡಿದ್ರ ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ, ನಿಮ್ಮ ವ್ಯಾಜ್ಯಗಳು ಈಚೆ ಬರಲಿ. ಏನಿದೆ ನೀವು ಕೇಳೋಂಥದ್ದು ಅಂದರೆ ದೇವರು ಕೇಳ್ತಿದ್ದಾರೆ. ಯಾಕೆಂದರೆ ದೇವರು ಎಲ್ಲದಕ್ಕೂ ಸದುತ್ತರವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ಆತನ ಭಕ್ತರುಗಳಿಗೆ ಸರಿಯಾದಂಥ ಆನ್ಸರ್ ಕೊಡುವಂಥ ಜ್ಞಾನ ಇಲ್ಲದಂಗಾಗಿದೆ ಅಷ್ಟೇ. ಮತ್ತು ಈ ಕಾರಣದಿಂದ ಭಾಳಷ್ಟು ಜನಗಳು ಪ್ರಶ್ನೆ ಕೇಳಿ ಕೇಳಿ ಅದಕ್ಕೆ ಯಾರು ಆನ್ಸರ್ ಕೊಡದಿರೋದ್ರಿಂದ ದೇವರೇ ಇಲ್ಲ ಅನ್ನೋ ಒಂದು ಕನ್ಕ್ಲೂಷನ್ ಬಂದುಬಿಟ್ಟಿದ್ದಾರೆ. ಇಷ್ಟೊಂದು ಅನ್ಯಾಯ ನಡೀತಿದೆ, ಇಷ್ಟೊಂದು ಟ್ರ್ಯಾಜಿಡೀಸು ನಡೀತಿದ್ರು ದೇವರು ಏನೂ ಮಾಡದೇ ಇರೋದ್ರಿಂದ ದೇವರೇ ಇಲ್ಲ ಅಂದ್ಬಿಡ್ತಾರೆ. ಆದರೆ ಇನ್ನೂ ಭಾಳಷ್ಟು ಜನ ದೇವರಿಗೆ ಈ ಒಂದು ನಮ್ಮ ಕಷ್ಟಗಳು ಆತನಿಗೆ ರೀಚ್ ಆಗ್ತಿಲ್ಲ, ಆತನಿಗೆ ನಮ್ಮನ್ನು ಇದರಿಂದ ಪರಿಷ್ಕಾರ ಮಾಡುವಂಥ ಉದ್ದೇಶ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ಬಿಡ್ತಾರೆ. ಇನ್ನು ಕೆಲವರು ದೇವರಿಗೆ ಒಳ್ಳೆಯ ಒಂದು ಮನಸ್ಸಿದ್ದರು, ಅವರ ಕಾಪಾಡಬೇಕನ್ನೋ ಒಂದು ಚಿತ್ತವಿದ್ದರು, ಆತನು ಏನು ಮಾಡುವಂಥ ಶಕ್ತಿ ಆತನಿಗಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ಬಿಡ್ತಾರೆ. ಅಂದರೆ ಆತನ ಪವರ್ ಲಿಮಿಟೆಡ್ ಆಗಿದೆ, ಆತನಿಗೆ ಅನಿಸುತ್ತೆ ಆತನ ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರನ್ನೂ ಕಾಪಾಡಬೇಕು, ಎಲ್ಲ ಚೆನ್ನಾಗಿರಬೇಕು ಅಂತ ಉದ್ದೇಶ ಇದೆ, ಆದರೆ ಅದನ್ನು ನೆರವೇರಿಸೋಕ್ಕಾಗದಂಗೆ ಇರುತ್ತೆ ಅನ್ನೋ ಥರ ಕೂಡ ಮಾತಾಡೋರು ಉಂಟು.
ಮಾತ್ರ ಅಲ್ಲ, ಇನ್ನೂ ಕೆಲವರು ಈ ಆಗುವಂಥ ಎಲ್ಲ ಕೆಟ್ಟ ಕಾರ್ಯಗಳಿಗೆ ದೇವರೇ ಕಾರಣ ಅಂತ ಕೂಡ ಹೇಳ್ಬಿಡ್ತಾರೆ. ಯಾಕೆಂದರೆ ದೇವರೆಲ್ಲ ಸೃಷ್ಟಿ ಮಾಡಿದ್ರಲ್ಲ, ಅದರಿಂದ ಎಲ್ಲದಕ್ಕೂ ದೇವರೇ ಕಾರಣ ಅಂದ್ಬಿಡ್ತಾರೆ. ನಡೆಯುವಂಥ ಎಲ್ಲ ಕೆಟ್ಟ ಕಾರ್ಯಗಳಿಗೂ ದೇವರೇ ಕಾರಣ ಅಂತ ದೇವರ ಮೇಲೆ ಎಲ್ಲ ಬ್ಲೇಮ್ ಹಾಕ್ಬಿಡ್ತಾರೆ. ಯಾಕೆಂದರೆ ವಾಕ್ಯದಲ್ಲಿ ನಾವು ಕೆಲವು ವಚನಗಳನ್ನ ನೋಡುವಾಗ ದೇವರು ಆ ರೀತಿ ಹೇಳಿರೋದು ಕೂಡ ಉಂಟು, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ದಿರ ಒಂದು ಕನ್ಕ್ಲೂಷನ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಆಮೋಸು 3:6 ವಚನದಲ್ಲಿ ದೇವರೇ ಹೇಳಿರುವಂಥ ಮಾತಿದು, ಊರಲ್ಲಿ ಕೊಂಬೂದಿದರೆ ಜನರು ಅಂಜರು, ಯಹೋವನಿಂದಲ್ಲದೆ ಊರಿಗೆ ವಿಪತ್ತು ಸಂಭವಿಸಿದೋ. ನೋಡಿ, ಯಹೋವನಿಂದಲ್ಲದೆ ಊರಿಗೆ ವಿಪತ್ತು ಸಂಭವಿಸಿತು ಅಂತಾರೆ. ಅಂದರೆ ಇಂಗ್ಲೀಷ್ನಲ್ಲಿ ಶಾಲ್ ದೇರ್ ಬಿ ಈವಿಲ್ ಇನ್ ದ ಇನ್ ದ ಲ್ಯಾಂಡ್ ಆ್ಯಂಡ್ ದ ಲಾರ್ಡ್ ಹ್ಯಾತ್ ನಾಟ್ ಡನ್ ಇಟ್. ಅಂದರೆ ಏನನ ವಿಪತ್ತು ನಡೆದಿದೆ ಅಂದರೆ ಅದು ಯಹೋವ ಮಾಡದಿರ ಇರೋಕ್ಕಾಗತ್ತಾ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಮತ್ತು ಯೆಶಾಯ 45 ಆವಾಗಲೇ ಓದಿದ್ವಲ್ಲ, ಅದೇ ನಾವು ಮೇಲಿಂದ ಓದ್ಕೊಂಬರೋಣ. 5-7, ನಾನೇ ಯಹೋವ, ಇನ್ನು ಯಾವನೂ ಅಲ್ಲ, ನಾನು ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡುಕಟ್ಟುವೆನು. ಮೂಡಲಿಂದ ಪಡುವಲ ತನಕ ಇರುವವರೆಲ್ಲರೂ ಇದನ್ನು ನೋಡಿ ನನ್ನ ವಿನಃ ಯಾರೂ ಇಲ್ಲ, ನಾನೇ ಯಹೋವನು, ಇನ್ನು ಯಾವನೂ ಅಲ್ಲ. ನೋಡಿದ್ರೆ ನಾನೇ ಯಹೋವ, ನಾನೇ ಯಹೋವ ಅಂತ ದೇವರು ಹೇಳೋದು. ಆಮೇಲೆ 7, ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು. ನೋಡಿದ್ರೆ ಬೆಳಕಿಗೂ ಕತ್ತಲೆಗೂ ಸೃಷ್ಟಿಕರ್ತನು, ಮೇಲನ್ನು ಕೇಡನ್ನು ಬರಮಾಡುವವನು. ನೋಡಿ, ಮೇಲನ್ನು ಕೇಡನ್ನು ಬರಮಾಡುವವನು ಅನ್ಬಿಟ್ರು. ಆಮೇಲೆ ಈ ಸಮಸ್ತ ಕಾರ್ಯಗಳನ್ನು ನಡೆಸುವ ಯಹೋವನು ನಾನೇ ಎಂದು ತಿಳಿದುಕೊಳ್ಳುವರು. ಎಲ್ಲವನ್ನು ಮಾಡೋದು ನಾನೇ ಅನ್ಬಿಟ್ರು. ಕೇಡನ್ನು ಮೇಲನ್ನು ಕೇಡನ್ನು ಬರಮಾಡುವನು ನಾನೇ, ಎಲ್ಲವನ್ನು ಸೃಷ್ಟಿಸುವವನು ನಾನೇ ಅನ್ಬಿಟ್ರು. ಸೊ ಇದನ್ನ ವಚನಗಳನ್ನ ಇಟ್ಕೊಂಡು ಎಲ್ಲವನ್ನು ದೇವರೇ ಬರಮಾಡಿಸಿದ್ದಾರೆ, ಎಲ್ಲದಕ್ಕೂ ದೇವರೇ ಕಾರಣ ಅನ್ನೋರು ಕೂಡ ಇದ್ದಾರೆ. ಆಮೇಲೆ ಪ್ರಲಾಪಗಳು 3:37-38 ಕೂಡ ನಾವು ಓದುವಾಗ ಈ ರೀತಿ ದೇವರು ಹೇಳೋದನ್ನ ನಾವು ನೋಡ್ಬೋದು. ಲ್ಯಾಮೆಂಟೇಷನ್ 3:37-38, ಕರ್ತನ ಅಪ್ಪಣೆ ಇಲ್ಲದೆ ಯಾರ ಮಾತು ಸಾರ್ಥಕವಾದೀತು? ಪರಾತ್ಮರನ ಬಾಯಿ ಮಾತಿನಿಂದಲೇ ಮೇಲು ಕೇಡುಗಳು ಸಂಭವಿಸುತ್ತಲ್ಲವಲ್ಲ. ನೋಡಿ, ಪರಮಾತ್ಮನ ಬಾಯಿ ಮಾತಿನಿಂದಲೇ ಮೇಲು ಕೇಡು ಸಂಭವಿಸುತ್ತವಲ್ಲ ಅಂತ ಹೇಳ್ಬಿಟ್ರು. ನೋಡಿದ್ರೆ ಮೇಲು ಕೇಡು ಪರಾತ್ಮನಿಂದ ಬರುತ್ತದೆ ಅಂತ ನೋಡಿದ್ರ. ಸೊ ಈ ಥರ ವಚನಗಳನ್ನ ಇಟ್ಕೊಂಡು ಎಲ್ಲದಕ್ಕೂ ಯಹೋವನೇ ಕಾರಣ, ದೇವರೇ ಕಾರಣ ಅನ್ನೋರು ಕೂಡ ಇದ್ದಾರೆ. ಆದರೆ ಇಲ್ಲಿ ಕೇಡು ಅಂತ ಬಂತಲ್ಲ ಇಂಗ್ಲೀಷ್ನಲ್ಲಿ, ಇದೆಲ್ಲದಕ್ಕೂ ಈವಿಲ್ ಅಂತ ಬರುತ್ತೆ. ಗುಡ್ ಆ್ಯಂಡ್ ಈವಿಲ್, ಐ ಆಮ್ ದ ಒನ್ ಹೂ ಮೇಕ್ ಪೀಸ್ ಆ್ಯಂಡ್ ಕ್ರಿಯೇಟ್ ಈವಿಲ್, ಇದೆಲ್ಲ ಈವಿಲ್ ಈವಿಲ್ ಅಂತ ಬರುತ್ತಲ್ಲ ಕೇಡು ಅಂತ. ಈ ಕೇಡು ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ ಬರ್ತದೆ, ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಬೇಕು. ಈಗ ಕೇಡು ಅಂದಿದ್ದೇ ನಮ್ಮ ಮನಸ್ಸಲ್ಲಿ ಒಂದು ಪ್ರಕಾರ ಮಾತ್ರ ನೋಡ್ತೀವಿ, ಆದರೆ ಅದರಲ್ಲಿ ಬೇರೆ ಬೇರೆ ಅದಕ್ಕೆ ಅರ್ಥ ಇದೆ. ಈಗ 1 ಕೇಡು ಅನ್ನುವಾಗ ಈವಿಲ್ ಅಂತ ಇಂಗ್ಲೀಷಲ್ಲಿ ಹೇಳುವಾಗ ಮಾರಲ್ ಈವಿಲ್ ಅಂತ ಹೇಳ್ತಾರೆ. ಮಾರಲ್ ಅಂದರೆ ನೈತಿಕವಾದ ಕೇಡು ಅಂತ. ನೈತಿಕ ಅಂದರೆ ಈ ನೀತಿಗೆ ವಿರುದ್ಧವಾಗಿ ಮಾಡುವಂಥದ್ದು, ಪಾಪಕಾರಿಗಳು ರೂಲ್ಸ್ನ ಬ್ರೇಕ್ ಮಾಡುವಂಥದ್ದು, ತಪ್ಪಾದಂಥ ಕಾರ್ಯ ಮಾಡುವಂಥದ್ದು, ಇವುಗಳಿಗೆ ಕೇಡು ಅಂತ ಹೇಳ್ತಾರೆ. ನೋಡಿದ್ರೆ ಅದನ್ನು ನಾವು ಮುಂಚೆ ಇಟ್ಕೊಬೇಕು. ಇದರಲ್ಲಿ ಕಳ್ಳತನ ಮಾಡೋದು, ಸುಳ್ಳು ಹೇಳುವುದು, ನರಹಂತೆ ಮಾಡೋದು, ವ್ಯಭಿಚಾರ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಇಂಥ ಕಾರ್ಯಗಳಿಗೂ ಈವಿಲ್ ಅಂತ ಹೇಳ್ತಾರೆ ಕೇಡು ಅಂತ. ನಾವು ಆದರೆ ದೇವರು ಈ ಥರ ಕೇಡು ಮಾಡೋದಿಲ್ಲ. ಕೇಡು ನಾನೇ ಸೃಷ್ಟಿಸಿದೆ, ಕೇಡು ಯಹೋವನಿಂದಲೇ ಅನ್ನುವಾಗ ಈ ಥರ ಕೇಡಲ್ಲ. ಅದು ಯಾವ ಥರ ಅನ್ನೋದು ನೆಕ್ಸ್ಟ್ ನಾವು ನೋಡೋಣ. ಆದರೆ ಕೇಡು ಅನ್ನುವಾಗ ಮಾರಲ್ ಈವಿಲ್ಗೆ ಕೂಡ ಕೇಡು ಅಂತ ಪ್ರಾಮುಖ್ಯವಾಗಿ ಹೇಳೋದನ್ನ ನಾವು ನೋಡ್ಬೋದು. ಯಾಕಂದರೆ ಈ ಥರ ಕೇಡು ದೇವರು ಯಾವತ್ತೂ ಮಾಡಲ್ಲ ಅನ್ನೋದನ್ನ ಬೈಬಲ್ನಲ್ಲಿ ಸಾಕಷ್ಟು ವಚನಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಆತನ ಸೃಷ್ಟಿಕರ್ತ ಅಂದಮೇಲೆ, ಆತನ ಎಲ್ಲರಿಗೆ ತಂದೆ ಅಂದಮೇಲೆ ಆತನ ಹೆಂಗೆ ಈ ಥರ ಕೇಡನ್ನ ಮಾಡೋಕ್ಕಾಗತ್ತೆ ಅಲ್ವರ? ನೋಡಿ, ಧರ್ಮೋಪದೇಶ ಕಾಂಡ 32:4,
ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ನೋಡ್ರಿ, ಯಾವ ಕುಂದೂ ಇಲ್ಲ. ಆಮೇಲೆ ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು. ನೋಡ್ರಿ, ಆತ ನಿರ್ವಂಚಕನಾದ ನಂಬಿಗಸ್ತ ದೇವನು, ನೀತಿ ಉಳ್ಳವನು, ಯಥಾರ್ಥನೂ ಆಗಿದ್ದಾನೆ. ನೀತಿ ಉಳ್ಳವನು, ಯಥಾರ್ಥನಾಗಿದ್ದಾನೆ. ನೋಡಿದ್ರೆ ಆತನಲ್ಲಿ ಅನ್ಯಾಯಕಾರಿ ಆಗಲಿ ಅನೀತಿಕಾರಿ ಆಗಲಿ ಸುಳ್ಳಾದ ಕಾರ್ಯಗಳು ಯಾವುದೂ ಇಲ್ಲ. ಆತನು ಪರಿಪೂರ್ಣನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ ಅನ್ನೋದಿರ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಕೀರ್ತನೆ 92:15, Psalms 92:15. ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ ದುಷ್ಟಾಂತರಾಗಿರುವರು. ಆತನೇ ನನ್ನ ಬಂಡೆಯು, ಆತನು ನಿರ್ವಂಚಕನು. ಆತನು ನಿರ್ವಂಚಕನು. ಆತನು ಯಾವ ಥರ ಒಂದು ವಂಚನೆಯಾದಂಥ ಬುದ್ಧಿ ಇಲ್ಲ, ಕಾರ್ಯಗಳಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆಮೇಲೆ ಈ ಥರ ಕಾರ್ಯಗಳನ್ನ ಮಾಡೋದು ಮನುಷ್ಯ, ಮನುಷ್ಯನೇ ಈ ಥರ ಅನ್ಯಾಯ ಸುಳ್ಳು ಮೋಸ ಮಾಡೋದೆಲ್ಲ ಮನುಷ್ಯ. ಅರೆ ದೇವರು ಆ ಥರ ಮಾಡೋದಕ್ಕೆ ದೇವರು ಮನುಷ್ಯನಲ್ವೇ? ಇದನ್ನು ಅರಣ್ಯಕಾಂಡ 23:19 ನಾವು ಬರೆದದನ್ನ ನೋಡ್ಬೋದು. ಅರಣ್ಯಕಾಂಡ 23:19, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ನೋಡಿದ್ರೆ ದೇವರು ಮನುಷ್ಯನಂತೆ ಎರಡು ಮಾತು ಮಾತಾಡೋವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳ, ನಾವು ಏನೋ ಅಂದ್ಬಿಡ್ತೀವಿ ಅನ್ನೋದ್ರಲ್ಲಿ ಎರಡು ಅರ್ಥ ಇರುತ್ತೆ, ಬೇರೆ ಬೇರೆ ಉದ್ದೇಶಗಳಿರ್ತದೆ, ಆಮೇಲೆ ನಾವು ತಪ್ಪು ಅಂದ್ಕೊಂಡು ನಾವು ಬದಲಾಯಿಸ್ತೀವಿ. ಇದೆಲ್ಲ ಆಗತ್ತಲ್ಲ, ಹೇಳೋದು ಹೇಳ್ಬಿಟ್ಟು ಆಮೇಲೆ ಹೇಳಿಲ್ಲ ಅನ್ನೋದು ಬೇರೆ, ನಾನು ಹಿಂಗೆ ಹೇಳ್ದೆ ಹಂಗೆ ಹೇಳ್ದೆ ಅನ್ನೋದು, ಆಮೇಲೆ ಸಾರಿ ಹೇಳೋದು, ಇದೆಲ್ಲ ದೇವರಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ದೇವರು ಮನುಷ್ಯನಲ್ಲ, ಮನುಷ್ಯರೇ ಇದೆಲ್ಲ ಮಾಡೋದು. ಇದನ್ನೇ ಒಂದನೇ ಸಮಯಲ್ಲ 15:29 ಕೂಡ ನಾವು ನೋಡ್ಬೋದು. ಒಂದನೇ ಸಮಯಲ್ಲ 15:29, ಇಸ್ರೇಲರ ನಿತ್ಯದಾರನು ಸುಳ್ಳಾಡುವವನಲ್ಲ. ನೋಡಿದ್ರೆ ಇಸ್ರಾಯೇಲ್ ಯಾರ ನಿತ್ಯದಾರನು ಸುಳ್ಳಾಡುವುದಿಲ್ಲ. ಆಮೇಲೆ ಪಶ್ಚಾತ್ತಾಪ ಪಡುವವನಲ್ಲ, ಪಶ್ಚಾತ್ತಾಪ ಪಡುವನು ಅಲ್ಲ. ಯಾಕೆಂದರೆ ಅವನು ಪಶ್ಚಾತ್ತಾಪ ಪಟ್ಟ ಮನುಷ್ಯನಲ್ಲ ಎಂದು ಹೇಳಿದರು. ಮನುಷ್ಯನಲ್ವಲ್ಲ ದೇವರು, ಅಂದ್ರೆ ಅವ್ರು ಹೆಂಗೆ ಸುಳ್ಳಾಡೋದು ಪಶ್ಚಾತ್ತಾಪ ಪಡೋದು ಅದೆಲ್ಲ ದೇವರು ಇಲ್ಲವೇ ಇಲ್ಲ ಅಂತಾರೆ. ಮತ್ತು ಹೊಸ ಒಡಮಕ್ಕಿನಲ್ಲಿ 1 ಯೋಹಾನ 1:5 ನೋಡುವಾಗ ಆತನು ಬೆಳಕಾಗಿದ್ದಾನೆ, ಆತನೇನಲ್ಲಿ ಕತ್ತಲೆಯೇ ಇಲ್ಲ ಅಂತ ಹೇಳ್ತಾರೆ. ಹೋದ್ರಿ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ನೋಡಿದ್ರ ಎಷ್ಟು ಮಾತ್ರ ಆತನಲ್ಲಿ ಈ ಥರವಾದಂಥ ಕೇಳು ಇಲ್ಲ. ಹಾಗಿದ್ದರೆ ದೇವರು ಕೇಡನ್ನು ಮಾಡ್ತಾನೆ ಅಂದರೆ ಏನು? ಕೇಡನ್ನು ಆತನೇ ಸೃಷ್ಟಿ ಮಾಡಿದ್ದಾನೆ, ಕೇಡು ಆತನಿಂದಲೇ ಬರ್ತದೆ ಅಂದರೆ ಏನು ಅನ್ನೋದನ್ನ ಅದನ್ನು ನಾವು ನೋಡುವಾಗ ಅದು ಎರಡನೇ ಪ್ರಕಾರವಾದಂಥ ತರವಾದಂಥ ಕೇಡು. ಮೊದಲನೇದಾಗಿ ಮಾರಲ್ ಈವಲ್ ಅಂದರೆ ನೈತಿಕವಾದ ಕೇಡು, ಅದು ದೇವನಿಂದ ಬರೋದಲ್ಲ. ಅದು ಎರಡನೇದು ದೇವರಿಂದ ಬರುವಂಥ ಕೇಡು, ಅದ್ಯಾವುದು ಅನ್ನುವಾಗ ಇದು ದೇವರ ನ್ಯಾಯವಾದಂಥ ತೀರ್ಪುಗಳು. ತಪ್ಪು ಮಾಡುವವರ ಮೇಲೆ, ಕೇಡನ್ನು ಮಾಡುವವರ ಮೇಲೆ, ಅನ್ಯಾಯವಾಗಿ ವರ್ತಿಸುವಂಥವರ ಮೇಲೆ ದೇವರಿಂದ ಬರುವಂಥ ಶಾಪ ದಂಡನೇನಿದೆಯೋ ಅದನ್ನು ಕೂಡ ಕೇಡು ಅಂತ ಹೇಳಿದ್ದಾರೆ. ಸೊ ಜನರಲಿ ಈವಿಲ್ ಅನ್ನುವಾಗ ಬ್ಯಾಡ್ ಅಂತ ನಾವು ಅರ್ಥ ನೋಡ್ತೀವಿ. ಗುಡ್ ಆ್ಯಂಡ್ ಬ್ಯಾಡ್, ಗುಡ್ ಆ್ಯಂಡ್ ಈವಿಲ್ ಅಂತ ಬೈಬಲ್ನಲ್ಲಿ ಹೇಳ್ತಾರೆ. ಈವಿಲ್ ಅಂದರೆ ಬ್ಯಾಡು, ಕೆಟ್ಟದು ಅಂತ. ಸೊ ಕೆಟ್ಟದನ್ನುವಾಗ ಕೆಟ್ಟದು ನಡೆಸುವಂಥವ್ರಿಗೂ ಕೆಟ್ಟದು ಅಂತ ಹೇಳ್ತೀವಿ, ಕೆಟ್ಟವರು ಕೆಟ್ಟದು ಮಾಡ್ತಾರೆ ಅಂತ. ಅದು ಮಾತ್ರ ಅಲ್ಲ, ಕೆಟ್ಟದನ್ನುವಾಗ ಕಣ್ಣೀರು, ದುಃಖ, ಕಷ್ಟ, ನೋವು ಇದು ಕೂಡ ಕೆಟ್ಟದ ಅಂತಾರೆ. ಈಗ ದೇವರಿಂದ ಬರುವಂಥದ್ದು ಈ ಥರವಾದಂಥ ಕೇಡು ಅಂದರೆ ತಪ್ಪು ಮಾಡೋರ ಮೇಲೆ ದೇವರು ತೀರ್ಪು ಮಾಡುವಾಗ ಅವರಿಗೆ ಕೆಟ್ಟದಾಗತ್ತಲ್ಲ, ಅಂದರೆ ಅವರಿಗೆ ನಾಶ ಆಗುತ್ತಲ್ಲ, ಅವರಿಗೆ ಕಷ್ಟ ಬರುತ್ತಲ್ಲ, ಅವರಿಗೆ ಮರಣ ಕೂಡ ಬರುತ್ತಲ್ಲ, ಇದು ದೇವರಿಂದ ಬರುವಂಥದ್ದು. ಸೊ ಆ ದೃಷ್ಟಿನಲ್ಲಿ ದೇವರು ಕೇಡನ್ನು ಸೃಷ್ಟಿಸಿದ್ದಾನೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಡಿಫ್ರೆನ್ಸ್ ಚೆನ್ನಾಗಿ ತಿಳ್ಕೊಬೋದು ಅಲ್ವರ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಆವಾಗಲೇ ಓದಿದ್ವಲ್ಲ Yesaya 45:7, ಹಂಗೆ ಓದ್ಕೊಂಬರುವಾಗ ಏನು ಓದ್ತೀವಿ ನೋಡಿ 45:7.
ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು. ಹ್ಞೂ ನೋಡ್ರಿ, ಬೆಳಕಿಗೂ ಕತ್ತಲೆ ಅಂದರೆ ಇಲ್ಲಿ ಕತ್ತಲೆ ಅನ್ನುವಾಗೇನು ನೈತಿಕವಾದಂಥ ಕತ್ತಲೆ ಅಲ್ಲ, ಅಂದರೆ ಕಷ್ಟ, ಕಣ್ಣೀರು, ದುಃಖ ಅದನ್ನು ಸೂಚಿಸ್ತದೆ. ಆಮೇಲೆ ಮೇಲನ್ನು ಕೇಡನ್ನು ಬರಮಾಡುವವನು. ನೋಡ್ರಿ, ಮೇಲನ್ನು ಕೇಡನ್ನು ಅಂದರೆ ತಪ್ಪು ಮಾಡಿದವರ ಮೇಲೆ ದೇವರ ತೀರ್ಪು ಬರ್ತದೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಆಮೇಲೆ ಈ ಸಮಸ್ತ ಕಾರ್ಯಗಳನ್ನು ನಡೆಸುವ ಯೆಹೋವನು ನಾನೇ ಎಂದು ತಿಳಿದುಕೊಳ್ಳುವರು. ನೋಡ್ದ, ಈ ಥರ ಹೇಳ್ಕೊಂಬಂದು ಒಂಬತ್ತರಲ್ಲಿ ಏನು ಹೇಳ್ತಾರೆ, ಅಯ್ಯೋ ತನ್ನನ್ನು ರೂಪಿಸಿದಾತನ ಸಂಗಡ ವ್ಯಾಜ್ಯವಾಡುವವನ ಗತಿ ಏನು. ನೋಡ್ದ, ತನ್ನನ್ನು ರೂಪಿಸುವ ಮೇಲೆ ವ್ಯಾಜ್ಯ ಮಾಡುವವನ ಗತಿ ಏನು ಅಂತ ಅಲ್ಲಿ ಹೇಳುವಾಗ ಅಲ್ಲಿ ಹೇಳೋದು ಮಣ್ಣು ಕುಂಬಾರನ್ನು ಕೇಳೋಕ್ಕಾಗಲ್ಲ, ನಾನು ಯಾಕೆ ಹಿಂಗೆ ಮಾಡಿದೆ ಅಂತ. ಅಂದರೆ ದೇವರ ನೀತಿ ಕಾರ್ಯಗಳನ್ನ ಯಾರೂ ಪ್ರಶ್ನಿಸೋದಕ್ಕಾಗೋದಿಲ್ಲ, ಯಾಕಂದರೆ ಆತನು ಸೃಷ್ಟಿಕರ್ತರಾಗಿರೋದ್ರಿಂದ ಆತನು ಮಾಡೋದೆಲ್ಲ ಸರಿಯಾಗೇ ಇರ್ತದೆ, ನ್ಯಾಯವಾಗೇ ಇರ್ತದೆ ಅನ್ನುವಾಗ ದೇವರ ಹತ್ರ ನ್ಯಾಯ ಯಾರೂ ಕೇಳೋಕ್ಕಾಗೋದಿಲ್ಲ. ಯಾಕೆ ಹಿಂಗೆ ಮಾಡಿದೆ, ಯಾಕೆ ಈ ಥರ ನನಗೆ ದಂಡನೆ ಕೊಟ್ಟಿದೆಯಾ ಅನ್ನೋದು ಕೇಳೋಕ್ಕಾಗಲ್ಲ. ಅದನ್ನೇ ಯೋಬನಲ್ಲಿ ನಾವು ನೋಡುವಾಗ, ಯೋಬು ಅನೇಕ ಬಾರಿ ಕೇಳುವಾಗ ದೇವರವನ್ನು ಕೇಳುವಾಗ ಏನು ಹೇಳ್ತಾರೆ, ನನ್ನ ಲೋಕಕ್ಕೆ ಪುನಾದಿ ಹಾಕುವಾಗ ನೀನಿದ್ದ, ಮನುಷ್ಯನ ಸೃಷ್ಟಿ ಮಾಡುವಾಗ, ಎಲ್ಲವನ್ನೂ ಸೃಷ್ಟಿ ಮಾಡುವಾಗ, ಜಂತುಗಳನ್ನ ಸೃಷ್ಟಿ ಮಾಡುವಾಗ ನೀನಿದ್ದ ಅನ್ನುವಾಗ ಅರ್ಥ ಏನು, ನಾನು ಸೃಷ್ಟಿಕರ್ತ, ನಿನ್ನ ನಾನೇ ಉತ್ಪತ್ತಿ ಮಾಡಿದ್ದೇನೆ, ನೀನು ನನ್ನ ಒಂದು ಪ್ರಶ್ನೆ ಕೇಳೋಕ್ಕಾಗತ್ತೆ ಅಂದರೆ ನನ್ನ ನೀತಿ ಕಾರ್ಯಗಳನ್ನ ನೀವು ಪ್ರಶ್ನಿಸೋದಕ್ಕೆ ಆಗುತ್ತಾ ಅಂತ. ಆಗ ಯೋಬ್ ತಿಳ್ಕೊಂಡ, ನಾನು ಎಷ್ಟು ಮಾತಾಡ್ದವನು, ನನಗೆ ನಾನೇ ಇಷ್ಟು ಕೇಳ್ತೀನಂದರೆ ನನ್ನ ಸೃಷ್ಟಿ ಮಾಡಿದವನು ಖಂಡಿತ ಆತನು ಎಲ್ಲದರಲ್ಲಿ ಕರೆಕ್ಟಾಗಿರಬೇಕಲ್ವ ಅನ್ನೋ ಒಂದು ಗ್ರಹಿಕೆ ಯೋಬ್ಗೆ ಕಡೆದಲ್ಲಿ ಬಂದು ಆತನು ನನ್ನ ಬಾಯನ್ನ ಮುಚ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಂತ ಆತನು ಹೇಳ್ತಾನೆ ಅಲ್ವರ. ಸೊ ಅದನ್ನೇ 12 ವಚನದಲ್ಲಿ ಕೂಡ ನೋಡೋದು. ನೋಡಿ, ಆತನ ಸಾವರಿನಿಟಿ ಅಂತಾರೆ, ಅಂದರೆ ಆತನಿಗೆ ಒಂದು ಸೃಷ್ಟಿ ಮಾಡೋದ್ರಿಂದ ಆತನ ಸೃಷ್ಟಿ ಮೇಲೆ ಒಂದು ಅಧಿಕಾರ ಉಂಟು, ಅದನ್ನೇ ಸಾವರಿನ್ ಗಾಡ್ ಅಂದರೆ ಅದೇ ಅರ್ಥ. ಓದಿ 12 ವಚನ. ಭೂಲೋಕವನ್ನು ಉಂಟು ಮಾಡಿ ಅದರಲ್ಲಿನ ಮನುಷ್ಯರನ್ನು ಸೃಷ್ಟಿಸಿದವನು ನಾನೇ, ನನ್ನ ಕೈಗಡೆ ಆಕಾಶ ಮಂಡಲವನ್ನು ಅರಡಿದವು, ನಕ್ಷತ್ರ ಸೈನ್ಯಕ್ಕೆ ಅಪ್ಪಣೆ ಕೊಟ್ಟವನು ನಾನೇ. ನೋಡಿದ್ರ, ಈ ಥರ ನಾನು ಎಲ್ಲನ ಸೃಷ್ಟಿ ಮಾಡಿದ್ದಾನೆ, ಭೂಮಿನ ಸೃಷ್ಟಿ ಮಾಡಿದ್ದಾನೆ, ಮನುಷ್ಯನ ಭೂಮಿನಲ್ಲಿ ಮನುಷ್ಯನ ಸೃಷ್ಟಿ ಮಾಡಿದ್ದವನೇ, ಆಕಾಶನ ನಕ್ಷತ್ರಗಳನ್ನೆಲ್ಲ ಸೃಷ್ಟಿ ಮಾಡಿದ ನಾನೇ ಅಂದಮೇಲೆ ಆತನಿಗೆ ಒಂದು ಸಾವರಿನ್ ರೈಟ್ ಇರ್ತದೆ. ಆತನು ಕೆಲವೊಂದು ಕೇಡನ್ನು ಬರಗೊಳಿಸುವಾಗ ಅದು ನ್ಯಾಯವಾಗಿರ್ತದೆ, ಆ ಒಂದು ಹಕ್ಕು ದೇವರಿಗಿದೆ ಅನ್ನೋ ರೀತಿಯಲ್ಲಿ ಆತನು ಈ ಮಾತುಗಳನ್ನ ಹೇಳಿರೋದನ್ನ ನಾವು ನೋಡ್ಬೋದು. ಅದರಿಂದನೇ ದೇವರು ಆತನೇ ಹೇಳ್ತಿದ್ದಾರೆ, ಕೆಲವೊಂದು ಕೇಡು ಮನುಷ್ಯರ ಮೇಲೆ ಆತನು ತರುವಾಗ ಅದು ನ್ಯಾಯವಾಗಿರ್ತದೆ, ಅದರಿಂದ ದೇವರು ಇಲ್ಲ ಅನ್ನೋದಿಲ್ಲ, ಯಾಕಂದರೆ ಅದು ನ್ಯಾಯವಾಗಿದೆ, ಆತನ ರೈಟ್ ಅದು. ತಪ್ಪು ಮಾಡಿದವರ ಮೇಲೆ ಕೆಲವು ಕಾರ್ಯಗಳನ್ನು ಮಾಡುವಂಥದ್ದು, ಆತನು ಸೃಷ್ಟಿ ಮಾಡಿದಂಥ ಮನುಷ್ಯರ ಮೇಲೆ ಆತನು ಕೆಲವು ಶಾಪಗಳನ್ನು ಕೊಡುವಂಥದ್ದು, ಅವರಿಗೆ ಕೆಟ್ಟದ್ದರು ಬರು ಮಾಡುವಂತೆ ಮಾಡುವಂಥದ್ದು, ಇದು ಆತನು ಒಪ್ಕೊಂತಿದ್ದಾರೆ, ಆತನಿಂದ ಬರುತ್ತೆ ಅಂತ ದೇವರು ಹೇಳ್ತಿದ್ದಾರೆ. ನೋಡಿ, ವಿಮೋಚನಾಕಾಂಡ 4:11 ದೇವರೇ ಹೇಳ್ತಿದ್ದಾರೆ, ನೋಡಿ ಆತನೇ ಇದೆಲ್ಲ ಸೃಷ್ಟಿ ಮಾಡಿದೆ ಅಂತ. ಯೆಹೋವನು ಅವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರ್ಯಾರು? ಒಬ್ಬನು ಮೂಕನಾಗಿ, ಮತ್ತವನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರ್ಯಾರು? ಯಾರು? ನಾನೇ ಯೆಹೋವನಾಗಿರುವ ನಾನಲ್ಲವೇ, ನಾನಲ್ಲವೇ ಅಂತ ಹೇಳ್ತಿದ್ದಾರೆ. ನೋಡಿದ್ರ, ಮೋಶೆಗೆ ಅದನ್ನು ಹೇಳ್ತಿದ್ದಾರೆ, ಕುರುಡನ್ನು ಮಾಡಿದ್ದು ನಾನೇ, ಕಿವುಡನ್ನು ಮಾಡಿದ್ದು ನಾನೇ, ಮೂಗನ್ ಮಾಡಿದ್ದು ನಾನೇ, ಸಿಕ್ಕ ಅಂದರೆ ಕಣ್ಣಿಲ್ದಿರಾ ಮತ್ತು ಅಂಗವಿಕಲರಾಗಿ ಯಾರು ಮಾಡಿದ್ದ? ನಾನೇ ಮಾಡಿದೆ ಅಂತ ಹೇಳ್ತಿದ್ದಾರೆ. ದೇವ್ರು ಇಲ್ಲಂತಿಲ್ಲ, ಅದು ಯಾಕೆ ಮಾಡಿದೆ ಅನ್ನೋದು ನಾವು ಮುಂಚೆನೇ ತಿಳ್ಕೊಂಡ್ವಿ. ಯಾಕಂದರೆ ಮನುಷ್ಯನು ಮಾಡಿದಂಥ ತಪ್ಪುಗಳ ನಿಮಿತ್ತ ಈ ಒಂದು ಕೆಟ್ಟದಾದಂಥ ಒಂದು ದಂಡನೆಗಳು ಅವರ ಮೇಲೆ ಬಂದಿದೆ, ಅದು ಯೆಹೋವನಿಂದಲೇ ಬಂದಿದೆ ಅಂತ ದೇವರು ಹೇಳೋದನ್ನ ನಾವು ನೋಡ್ಬೋದು. ಮಾತ್ರಲ್ಲ, ಧರ್ಮೋಪದೇಶ ಕಾಂಡ 32:39 ನಾವು ಏನು ನೋಡ್ತೀವಿ ನೋಡಿ. ನಾನೇ ನಾನೊಬ್ಬನೇ ದೇವರಾಗಿರಲಾಗಿ ನನ್ನ ವಿನ ಯಾರು ದೇವರು ಇಲ್ಲವೆಂದು ಈಗಲಾದರೂ ತಿಳಿದುಕೊಳ್ಳಿರಿ. ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ, ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ. ನೋಡಿದ್ರ ಎಷ್ಟು ಚೆನ್ನಾಗಿ ದೇವರೇ ಹೇಳ್ತಿದ್ದಾರೆ, ಎಲ್ಲ ನಾನೇ ಬರಂಗ ಮಾಡ್ತಿದ್ದೇನೆ. ಏನಂತೆ,
ಬದುಕಿಸುವವನು ಕೊಲ್ಲುವವನು ನಾನೇ. ಬದುಕಿಸುವವನು ನಾನೇ, ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ. ನೋಡಿದ್ರ ಗಾಯಪಡಿಸುವವನು ನಾನೇ, ವಾಸಿ ಮಾಡುವನು ನಾನೇ. ನನ್ನ ಕೈಯಿಂದ ತಪ್ಪಿಸೋ ಶಕ್ತನು ಯಾವನೂ ಇಲ್ಲ. ನನ್ನ ಕೈಯಿಂದ ಯಾರು ತಪ್ಪಿಸಕ? ಅಂದರೆ ಇವೆಲ್ಲ ಯಹೋವನಿಂದ ಬಂದಂಥ ಶಾಪ, ಆತನೇ ಇದೆಲ್ಲ ಬರಗೊಡಿಸಿದ್ದು ಅಂತ ದೇವರು ಹೇಳ್ತಿದ್ದಾರೆ. ಅದರಿಂದ ಕೇಡು ಅನ್ನುವಾಗ ಎರಡು ಥರ ಇರ್ತದೆ. ಒಂದು ನೈತಿಕವಾದಂಥ ಕೇಡು, ಅಂದರೆ ತಪ್ಪು ಮಾಡೋಂಥದ್ದು, ಅನ್ನೀತಿ ಕಾರ್ಯಗಳು, ಅನ್ಯಾಯ ಮಾಡೋಂಥದ್ದು. ಆದರೆ ಇನ್ನೊಂದು ತಪ್ಪು ಮಾಡೋರ ಮೇಲೆ ದೇವರು ಕೊಡುವಂಥ ಶಿಕ್ಷೆ, ಅದು ಕೂಡ ಕೇಡಾಗಿರ್ತದೆ ಅಲ್ವರ. ನೋಡಿ ಕೀರ್ತನೆ 105:16 ಕೂಡ ದೇವರೇ ಬರಗಾಲನ ಕೂಡ ಬರಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಅನಂತರ ಆತನು ದೇಶದಲ್ಲಿ ಕ್ಷಾಮವನ್ನು ಬರಮಾಡಿ. ನೋಡಿ, ಕ್ಷಾಮವನ್ನು ಬರಮಾಡೋದು ದೇವರೇ. ಎಷ್ಟು ಸಲ ಮಾಡಲಿಲ್ವ? ಐಗುಪ್ತರ ಮೇಲೆ ಎಷ್ಟು ಒಂದು ಶಾಪಗಳನ್ನ ತರಲಿಲ್ವ? ದೇವರಿಗೆ ಆ ಹಕ್ಕುಂಟು, ದೇವರ ಕಾರ್ಯನ ಮಾಡ್ತಾರೆ, ಅದು ಆತನಿಗಿರುವಂಥ ರೈಟ್ ಅನ್ನೋದನ್ನ ಈ ರೀತಿಯೆಲ್ಲ ನಾವು ಎಷ್ಟು ಕ್ಲಿಯರಾಗಿ ನಾವು ನೋಡ್ತೇವೆ. ಇನ್ನು ಕೆಲವು ಸಂದರ್ಭದಲ್ಲಿ ಆತನೇ ಕೆಲವರನ್ನು ಸಾಯಿಸುವುದಕ್ಕಾಗಿ ಸಿಂಹಗಳನ್ನು ಕಳಿಸಿದ್ದು ನಾವು ನೋಡ್ತೇವೆ. ನೋಡಿ, 2 Kings 17:25 ಅವರಿಗೆ ಆರಂಭದಲ್ಲಿ ಯಹೋವನ ಭಯಭಕ್ತಿ ಇಲ್ಲದವರದ್ರಿಂದ ಆತನು ಸಿಂಹಗಳನ್ನು ಕಳಿಸಿದನು, ಅವು ಅವರಲ್ಲಿ ಅನೇಕರನ್ನು ಕೊಂದವು. ನೋಡಿದ್ರ ದೇವರು ಸಿಂಹಗಳನ್ನ ಕಳಿಸಿ ಕೊಂದಾಕುವಂತೆ ಮಾಡಿದ್ರು, ಅನೇಕನ್ನು ಕೊಂದಾಕಿದ್ರು. ಯಾಕೆ? ಅವರಿಗೆ ದೇವರಲ್ಲಿ ಭಯವಿಲ್ಲದಿರೋದ್ರಿಂದ. ಅದರಿಂದ ದೇವರು ಸಮ್ಟೈಮ್ಸು ಈ ಥರ ಕೇಡುಗಳನ್ನ ತರುವುದನ್ನು ಕೂಡ ನಾವು ನೋಡ್ತೇವೆ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ದಿನಗಳು ಮಿತಿಮೀರಿ ಪಾಪ ಮಾಡುವಾಗ ದೇವರು ಆ ನ್ಯಾಯವಾದಂಥ ದಂಡನೆಯನ್ನು, ಕೇಡನ್ನು ಅವ್ರ ಮೇಲೆ ಬರು ಮಾಡೋದು ನಾವು ನೋಡ್ತೀವಿ. ಇದು ಮಾತ್ರ ಅಲ್ಲ, ಮೊನ್ನೆ ಪ್ರಪಂಚ ಎಷ್ಟು ಕೆಟ್ಟೋಯಿತು, ಅವರ ಆಲೋಚನೆಗಳೆಲ್ಲ ಪಾಪಕರವಾಗಿತ್ತು ಅಂತ ದೇವರು ನೋಡಿ ಏನು ಮಾಡಿದ್ರು? ಇಡೀ ಲೋಕನೇ ನಾಶ ಮಾಡಿಬಿಟ್ರಲ್ಲ, ಅದು ದೇವರೇ ತಾನೇ ಮಾಡಿದ್ದು. ಜಲಪ್ರಳಯನ ಕಳಿಸಿ 40 days 40 nights ಮಳೆ ಬಂದು ಅವ್ರು ಆರಿಸ್ಕೊಂಡ 8 ತಪ್ಪ ಮಿಕ್ಕದವರೆಲ್ಲರನ್ನೂ ನಾಶ ಮಾಡಿಬಿಟ್ರಲ್ಲ, ಗಂಡಸರು, ಹೆಂಗಸರು, ಮಕ್ಕಳು, ಹಿರಿಯವರು ಎಲ್ಲರನ್ನೂ. ಆತನ ರೈಟ್ ಅದು, ಆತನ ಆ ಥರ ಮಾಡ್ತಾರೆ ಅನ್ನೋದನ್ನ ನಾವು ವಾಕ್ಯದಲ್ಲಿ ಕ್ಲಿಯರಾಗಿ ನೋಡ್ಬೋದು. ಮಾತ್ರ ಅಲ್ಲ, ಆಮೇಲೆ ಕೂಡ 2nd ಲೋಕದಲ್ಲಿ ಸೊದೋಮ್ ಗೊಮೋರ ಪಟ್ಟಣದವರು ಭಾಳ ಪಾಪ ಮಾಡುವಾಗ ದೇವರು ಅಗ್ನಿ ಪ್ರಳಯನ ಅವ್ರ ಮೇಲೆ ತರಿಸಿ ಎಲ್ಲನ ಸುಟ್ಟು ಬಿಸಾಕ್ಬಿಟ್ರು ಅಲ್ವರ. ಸೊದೋಮ್ ಗೊಮೋರ, ಆದ್ಮಾ, ಜೆಬೋಯಿಮ್, 4 ಅದರಲ್ಲಿದ್ದಂಥ ಎಲ್ಲವನ್ನು ಸರ್ವನಾಶನ ಮಾಡಿಬಿಟ್ರಲ್ಲ, ದೇವರೇ ಆ ಒಂದು ಕೇಡನ್ನು ಅವ್ರ ಮೇಲೆ ತಂದರು ಅನ್ನೋದು ಕೂಡ ನಾವು ನೋಡ್ತೇವೆ. ಸೊ ಆದ್ದರಿಂದ ದೇವರು ಅನೇಕ ವಚನಗಳಲ್ಲಿ ಕೇಡನ್ನು ಸೃಷ್ಟಿಸಿದವನು ನಾನೇ, ಕೇಡು ನಡೆದಾಗ ಅದು ಯಹೋವನಿಂದಲೇ ಬಂದದ್ದು ಅಂತೆಲ್ಲ ಹೇಳುವಾಗ ಈ ಥರ ಕೇಡು ಅಂತ ನಾವು ಅರ್ಥ ಮಾಡ್ಕೊಬೋದು. ಅದು ದೇವರ ತೀರ್ಪು, ನ್ಯಾಯವಾದ ತೀರ್ಪು ಅನ್ನೋದನ್ನ ನಾವು ತಿಳ್ಕೊಬೋದು. ಅದು 2nd. 3rd ನಾವು ನೋಡುವಾಗ ನ್ಯಾಚುರಲ್ ಈವಿಲ್ ಅಂತೀವಿ, ಅಂದರೆ ನೈಸರ್ಗಿಕವಾದ ಕೇಡುಗಳು. ಇದು ಹೆಂಗೆ ಅಂದರೆ, ಮನುಷ್ಯನ ದೇವ್ರ ಭೂಮಿಯಲ್ಲಿ ಸೃಷ್ಟಿ ಮಾಡಿದ್ರು, ಅದಕ್ಕೆ ಮುಂಚೆ ಭೂಮಿನ ಮನುಷ್ಯನಿಗಾಗಿ ಸೃಷ್ಟಿ ಮಾಡಿದ್ರು. ಆದರೆ ಮನುಷ್ಯ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಹೋಗುವಾಗ ದೇವರು ಮನುಷ್ಯನನ್ನು ಮತ್ತು ಈ ಭೂಲೋಕವನ್ನು ಬಿಟ್ಬಿಟ್ರು. ಅಂದರೆ ಅದು ಹೆಂಗಾನ ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ರು. ಈ ಕಾರಣದಿಂದ ಲೋಕದಲ್ಲಿ ಅನೇಕ ಕಾರ್ಯಗಳು ಅದು ನ್ಯಾಚುರಲ್ಲಾಗಿ ಆಗ್ತಾ ಇರ್ತದೆ. ಯಾಕೆಂದರೆ ದೇವರು ಕಾಪಾಡುವಂಥ ದೇವರು ಕಾಪಾಡ್ತಿಲ್ಲ, ಯಾಕಂದರೆ ಮನುಷ್ಯ ದೇವರನ್ನ ಬಿಟ್ಟು ದೂರ ಹೋದ್ರಿಂದ ದೇವರು ಇಲ್ಲದಿದ್ದರೆ ಯಾವ ರೀತಿ ಇರುವುದು ಅನ್ನೋದು ಮನುಷ್ಯನಿಗೆ ತಿಳಿದಂತೆ ದೇವರು ಯಾವುದರಲ್ಲೂ ಇಂಟರ್ಫಿಯರ್ ಆಗದರೆ ಬಿಟ್ಟಿದ್ದಾರೆ. ಸಮಟೈಮ್ಸ್ ಅವರು ತೀರ್ಪನ್ನು ಅವರೇ ಬರಮಾಡುವುದು ನಾವು ನೋಡ್ತೀವಿ. ಅನೇಕ ಸಂದರ್ಭದಲ್ಲಿ ಅವರು ಮಾಡದಿದ್ದರೂ ಕೆಲವು ಅನಾಹುತಗಳು ನಡೀತಾನೆ ಇರ್ತವೆ. ಇದನ್ನೇ ನ್ಯಾಚುರಲ್ ಕೆಟಾಸ್ಟ್ರಫೀಸ್ ಅಂತೀವಿ. ಆದರೆ ಈಗ ಆಗತ್ತಲ್ಲ, ವ್ಯಾಲ್ಕೋನು, ಅರ್ಥ್ಕ್ವೇಕ್ಸ್ ಅಂತೀವಿ, ಅಂದರೆ ಭೂಮಿ ಕದಲಿ ಎಷ್ಟೋ ಒಂದು ಬಿಲ್ಡಿಂಗ್ಗಳು ಎಲ್ಲ ಬಿದ್ದೋಗುವಂಥದ್ದು, ಮಾತ್ರ ಸುನಾಮಿಗಳು
ಅಲ್ಲವರ ಸಮುದ್ರ ಎದ್ದು ಬಂದು ಮುಳುಗಿಸಿ ಅನೇಕರನ್ನ ಫ್ಲಡ್ಗಳಲ್ಲಿ ನಾಶ ಮಾಡುವಂಥದ್ದು, ಇಂಥ ನ್ಯಾಚುರಲ್ಲಾಗಿ ಬರುವಂಥದ್ದು ಭಾಳ ದೊಡ್ಡ ಒಂದು ಸಂಕಟಗಳಾಗಿರ್ಬೋದು. ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಕೆಲವೊಂದು ವೈರಸ್ ಅಟ್ಯಾಕ್ಸ್ಗಳು ಕೂಡ ನೋಡಿದ್ರೆ, ದೊಡ್ಡ ಭೂಕಂಪ ಮತ್ತು ಜಲಪ್ರಳಯ ನಡಿಬೇಕಂತಿಲ್ಲ, ಚಿಕ್ಕ ವೈರಸ್ ಸಮ್ಟೈಮ್ಸು ಎಷ್ಟು ಭಯಂಕರವಾಗಿ ಪವರ್ಫುಲ್ ಆಗಿರ್ತದೆ ಅಂದರೆ ನಮ್ಮೆಲ್ಲರಿಗೂ ಅದು ಅನುಭವ ಆಗಿದೆ. 2020, 2021, 2022 ನಾವು ನೋಡುವಾಗ ಈ ಕೊರೋನಾ ವೈರಸ್ ಅನ್ನೋದು ಬಂದು ಎಷ್ಟು ಒಂದು ದೊಡ್ಡ ಒಂದು ಕೇಡನ್ನು ಲೋಕದ ಮೇಲೆ ತಂತಲ್ವ. ಇಂಥವೆಲ್ಲ ನ್ಯಾಚುರಲ್ಲಾಗಿ ಆಗುತ್ತೆ, ಯಾಕಂದರೆ ಮನುಷ್ಯ ದೇವರಿಗೆ ವಿರುದ್ಧವೂ ಆಗಿದ್ದಾನೆ, ದೇವರು ಮನುಷ್ಯನ ಪ್ರೊಟೆಕ್ಟ್ ಮಾಡ್ತಿಲ್ಲ, ಆದ್ದರಿಂದ ಈ ಅಪಘಾತಗಳೆಲ್ಲ ನಡೀತದೆ. ನ್ಯಾಚುರಲ್ಲಿ ಸಂಪೂರ್ಣವಾಗಿ ನಾಶನ ಆಗದಂತೆ ದೇವರು ಕಾಪಾಡಿದ್ದಾರೆ ಹೊರತು, ಆದರೂ ಅನೇಕ ಕಾರ್ಯಗಳನ್ನ ದೇವರೇ ಬಿಟ್ಟಿದ್ದಾರೆ, ದೇವರು ನಿಲ್ಲಿಸೋದಿಲ್ಲ. ನೋಡಿ ಈ ವೈರಸ್ಸೇ ನೋಡಿ, ಅಲ್ಲಿ ತನಕ ನಮಗೆ ಆ ಒಂದು ಎಕ್ಸ್ಪೀರಿಯೆನ್ಸೇ ಇಲ್ಲ, ಎಷ್ಟು ಜನ ಸತ್ತಿರ್ಬೋದು. ನಾವು ನೋಡುವಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 6-7 million ಜನ ಸತ್ತಿದ್ದಾರೆ ಅಂತಾರೆ, ಅಂದರೆ ಸತ್ತೋದವರೆ. ಅದರಿಂದ ನಾನಾ ವಿಧವಾದಂಥ ಕಷ್ಟಪಟ್ಟವರು ಮತ್ತು ಪರ್ಮನೆಂಟ್ ಡ್ಯಾಮೇಜ್ ಆದವರೆಲ್ಲ ಬಿಟ್ಬಿಡಿ, ಸತ್ತೋದಂಥವರೇ 6-7 million ಅನ್ನುವಾಗ 65-70 lakh ಅವರ ಸಂಖ್ಯೆ ಇದೆ ಅಂತ ಹೇಳ್ತಾರೆ. ಇನ್ನೂ ಜಾಸ್ತಿ ಇರ್ಬೋದು ಕೂಡ. ನೋಡಿದ್ರ ಎಷ್ಟು ದೊಡ್ಡ ಕೇಡ್ರಿ ಇದು. ಇನ್ಫ್ಯಾಕ್ಟ್ ಇದನ್ನು ನೋಡ್ತಿದ್ರೆ ಸ್ವಲ್ಪ ಚರಿತ್ರೆಯಲ್ಲಿ ನೋಡುವಾಗ ಅದಕ್ಕಿಂತ ಭಯಂಕರವಾದಂಥ ವೈರಸ್ಗಳು ಬಂದೋಗಿದ್ದಾರೆ. 1918 ದ ಗ್ರೇಟ್ ಇನ್ಫ್ಲೂಯೆನ್ಸಾ ವೈರಸ್ ಅನ್ನೋದು ಬಂದು, ಇದನ್ನೇ ಸ್ಪ್ಯಾನಿಷ್ ಫ್ಲೂ ಅಂತ ಕೂಡ ಹೇಳ್ತಾರೆ. ಎಷ್ಟು ಜನ ಸತ್ತರು ಗೊತ್ತಾ? 25-100 million ಜನ ಸತ್ತಿದ್ದಾರೆ ಅಂತ ಹೇಳ್ತಾರೆ. 25 ಅಂದರೆ ಎಷ್ಟು ನೋಡಿ, 2-10 crore ಜನವರೆಗೂ ಸತ್ತಿದ್ದಾರೆ ಅಂತಾರೆ. ನೋಡಿದ್ರ ಎಂಥ ಭಯಂಕರವಾದಂಥ ಈ ಒಂದು ಸಂಘಟನೆಗಳು ಕೂಡ ಲೋಕದಲ್ಲಿ ನಡೆದಿರೋ, ಇದನ್ನು ನ್ಯಾಚುರಲ್ ಕ್ಯಾಲಮಿಟೀಸ್ ಅಂತ ನಾವು ಹೇಳ್ಬೋದು. ಅದರಿಂದ ಒಂದು ನೈತಿಕವಾದಂಥ ಕೇಡು, ಎರಡನೇದು ದೇವರ ನ್ಯಾಯವಾದಂಥ ತೀರ್ಪಿನಿಂದ ಬರುವಂಥ ಕೇಡು, ಮೂರನೇದಾಗಿ ನೈಸರ್ಗಿಕವಾದಂಥ ನ್ಯಾಚುರಲ್ಲಾಗಿ ಬರುವಂಥ ಕೇಡು, ನಾಲ್ಕನೇದಾಗಿ ಸೂಪರ್ ನ್ಯಾಚುರಲ್ಲಾಗಿ ಬರುವಂಥ ಕೇಡು. ಇದು ಸೂಪರ್ ನ್ಯಾಚುರಲ್ ಅನ್ನುವಾಗ ಆತ್ಮೀಕವಾದಂಥ ಕೇಡು ಅಂದರೆ ಕಣ್ಣಿಗೆ ಕಾಣಿಸದಂಥ ಆತ್ಮ ಸ್ವರೂಪದಲ್ಲಿರುವಂಥ ಸೈತಾನನು ಮತ್ತು ಆತನ ದೂತರುಗಳಿಂದ ಬರುವಂಥ ಕೇಡು. ನಂಬರ್ 1 ನೋಡಿ, ಸೈತಾನು ಅಲ್ವಾ, ಸೈತಾನಿಂದ ಕೇಡು ಬರ್ತದೆ. ಇದು ನಮ್ಮೆಲ್ಲರಿಗೆ ಗೊತ್ತಿರೋದು, ಸ್ಟಾರ್ಟಿಂಗಲ್ಲಿ ಎಲ್ಲವೂ ಬಂದಿದೆ ಆ ಸೈತಾನಿಂದ ತಾನೇ ಅಲ್ವಾ. ಸೈತಾನಿಂದನೇ ಮೋಸ, ಸುಳ್ಳು, ಮರಣ, ಶಾಪ ಎಲ್ಲವೂ ಮನುಷ್ಯನ ಮೇಲೆ ಬಂದಿದ್ದು ಅಲ್ವಾ. ದೇವರು ಸೈತಾನ ಕೂಡ ಬಿಟ್ಟಿದ್ದಾರೆ. ಯಾಕೆ ಅನ್ನುವಾಗ, ಮನುಷ್ಯ ದೇವರ ಮಾತನ್ನು ಕೇಳಿದಿರ, ಸೈತಾನ ಮಾತನ್ನ ಯಾವಾಗ ಕೇಳಿ ಅವನು ಹೇಳಿದಂತೆ ಮಾಡೋದನ್ನೋ ದೇವರು ಹಂಗೆ ಬಿಟ್ಬಿಟ್ರು, ಹಂಗೆ ಇರಲಿ ಅಂತ ನೋಡ್ತಾರೆ. ಮನುಷ್ಯನೇ ಏನು ಮಾಡ್ದ, ಚೂಸ್ ಮಾಡಿಕೊಂಡ. ದೇವರು ಮಾಡಬೇಡ ಅಂದಿದ್ದನ್ನ ಸೈತಾನು ಮಾಡು ಅನ್ನುವಾಗ ಅವನು ಸೈತಾನ ಮಾತು ಕೇಳಿ ಆ ಕಾರ್ಯಗಳನ್ನ ಮಾಡೋದ್ರಿಂದ ದೇವರು ಸೈತಾನ್ ಅವರ ಮೇಲೆ ಆಳ್ವಿಕೆ ಮಾಡುವಂತೆ ಬಿಟ್ಬಿಟ್ರು. ಅದರಿಂದ ಆಗಿಂದ ಏನಾಯ್ತಂದರೆ ಸೈತಾನನು ಮತ್ತು ಆಮೇಲೆ ನೋವಾ ಕಾಲದಲ್ಲಿ ಅನೇಕ ದೂತರು ಕೂಡ ಪಾಪ ಮಾಡಿ ಬಂದವರು, ಅವರು ಸೈತಾನ ಜೊತೆ ಸೇರಿಕೊಂಡು ಅವರು ಮಾಡುವಂಥ ಕೇಡು ಬಹಳಷ್ಟು ಇದೆ. ಅವರಿಂದ ಬರುವಂಥ ಕೇಡು, ಅಫ್ಕೋರ್ಸ್ ಹೇಳಬೇಕಂದ್ರೆ ಎಲ್ಲ ಬಂದಿದ್ದು ಸೈತಾನಿಂದನೇ ಅಲ್ವಾ. ಯಾಕಂದರೆ ನಾವು ನೋಡುವಾಗ ಸ್ವಾಮಿನೇ ಅವನ ಬಗ್ಗೆ ಹೇಳುವಾಗ ಯೋಹಾನ 8:44 ಆತನಿಂದನೇ ಈ ಎಲ್ಲ ಕೆಟ್ಟ ಕಾರ್ಯಗಳು ಲೋಕದಲ್ಲಿ ಬಂತು ಅಂತ ನಾವು ನೋಡ್ಬೋದು. ಯೋಹಾನ 8:44 ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ.
ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವ ಅನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನೋಡಿದ್ರೆ ಎಲ್ಲ ಅವನಿಂದ ಬಂದಿದ್ದು. ಮತ್ತೆ ಅವನು ಹೇಳದಂಗೆ ಮನುಷ್ಯ ಮಾಡುವಾಗ ಅವನ ಮಕ್ಕಳಾಗ್ಬಿಟ್ರು, ಎಲ್ಲ ಸೈತಾನ ಮಕ್ಕಳಾಗ್ಬಿಟ್ರು. ಅವನ ದುರಿಚ್ಛೆಗಳನ್ನೇ ನೀವು ನಡೆಸುವುದರಿಂದ ನೀವು ಅವನಿಗೆ ಮಕ್ಕಳನ್ಬಿಟ್ರು. ಅವನ ದುರಿಚ್ಛೆ ಪ್ರಕಾರ ನಡ್ಕೊಂಡ್ರಲ್ಲ, ಅವನು ಹೇಳ್ದಂಗೆ ಮಾಡಿಬಿಟ್ರಲ್ಲ. ಅವನು ಎಂಥವನು? ಸುಳ್ಳುಗಾರ, ಮೋಸಗಾರ, ನರಹಂತಕನು ಅಲ್ವರ, ಗರ್ವಿಷ್ಠನು, ಕೋಪಿಷ್ಠನು, ಅನೀತಿ ಕಾರ್ಯಗಳು ನಡೆಸುವಂಥವನು, ನಾಶ ಮಾಡುವಂಥವನಾಗಿರೋದ್ರಿಂದ ಅದೇ ಮೈಂಡ್ ಸೆಟ್ಟಲ್ಲಿ ಮನುಷ್ಯರು ಕೂಡ ಬಂದ್ಬಿಟ್ರು. ನೋಡಿದ್ರ ಸೊ ಎಷ್ಟು ಚೆನ್ನಾಗಿ ನಾವು ಕ್ಲಿಯರಾಗಿ ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಬೋದು. ಇದೆಲ್ಲ ಬರುವಂಥದ್ದು ಸೈತಾನಿಂದ. ಸೊ ಕೇಳನ್ನೋದು, ಮನುಷ್ಯನು ಕೆಟ್ಟ ಕಾರ್ಯ ಮಾಡ್ದ, ಆಗ ದೇವರ ಕೋಪ ಅವನ ಮೇಲೆ ಬಂತು, ಅದು ಕೇಳು. ಮೂರನೇದಾಗಿ, ಲೋಕದಲ್ಲಿ ಅನೇಕ ಅಪಘಾತಗಳು ನಡೆಯುವಂತೆ ದೇವರು ಬಿಟ್ಟರು. ನಾಲ್ಕನೇದಾಗಿ, ಸೈತಾನನ ಆ ಕೆಟ್ಟ ಒಂದು ಅಧೀನದೊಳಗೆ ಮನುಷ್ಯ ಕೂಡ ಬಂದ್ಬಿಟ್ಟ. ಅದರಿಂದ ಕೇಡು ಅನ್ನುವಾಗ ಈ ನಾಲ್ಕು ವಿಧವಾದಂಥ ಕೇಡು ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ಹಿಂಗಿರುವಾಗ ತಿರ್ಗಾ ಅದೇ ಪ್ರಶ್ನೆ ಬರ್ತದೆ, ಏನಂದರೆ ಇದೆಲ್ಲ ಸರಿ, ಆದರೆ ದೇವರು ಹಿಂಗಾಗದಂತೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಇದನ್ನು ಯಾಕೆ ತಡೆಯಲಿಲ್ಲ ದೇವರು? ಈಗ ನೋಡಿ, ಆದಾಮ್ ಅವ್ವ, ದೇವರು ತಿನ್ನಬಾರದನ್ನು ಹಣ್ಣನ್ನು ತಿನ್ನೋದಕ್ಕೆ ಹೋಗುವಾಗ ದೇವರು ಯಾಕೆ ತಡೀಲಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ದೇವ್ರು ನಿಲ್ಲಿಸಿರ್ಬೋದಿತ್ತಲ್ಲ, ಅವನು ಹಣ್ಣು ತೆಗೆದು ತಿನ್ನುವಾಗ ದೇವರ ಆದಾಮನೇ ನಿಲ್ಲಿಸು ಮಾಡಬೇಡ ಅಂತ ಹೇಳಿ ಸ್ಟಾಪ್ ಮಾಡಿರ್ಬೋದಲ್ಲ, ಅವಾಗ ಇದ್ಯಾವುದು ಆಗ್ತಿರ್ಲಿಲ್ವಲ್ಲ ಅಂತ ಕೇಳೋರು ಉಂಟು. ಇನ್ನು ಕೇಳೋರು, ಆ ಸ್ತ್ರೀ ತಾನೇ ಮೋಸ ಹೋಗಿ ಸ್ತ್ರೀ ತಾನೇ ಕೊಟ್ಟಲು, ಸ್ತ್ರೀನೇ ಯಾಕೆ ಮಾಡಿದ್ರು, ಸ್ತ್ರೀನೇ ಮಾಡಿಲ್ಲ ಅಂದರೆ ಚೆನ್ನಾಗಿತ್ತಲ್ಲ ಅಂತ ಹೇಳೋರು ಇದ್ದಾರೆ. ಇನ್ನು ಕೇಳೋರು, ಆ ಮರನೇ ಅಲ್ಲಿ ಇಟ್ಟಿಲ್ದಿರ ಇದ್ದರೆ ಚೆನ್ನಾಗಿತ್ತಲ್ಲ, ಆ ಮರನೇ ಯಾಕೆ ಇಟ್ಟರು ದೇವರು, ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡುವ ಮರವನ್ನು ತೋಟದ ಮಧ್ಯದಲ್ಲಿ ಯಾಕೆ ಇಡಬೇಕಿತ್ತು, ಅದಿಲ್ಲ ಅಂದಿದ್ರೆ ಪಾಪನೇ ಬರ್ತಿರ್ಲಿಲ್ವಲ್ಲ, ಪಾಪದಿಂದ ಈ ಕೇಡು ಬರ್ತಿರ್ಲಿಲ್ವಲ್ಲ ಅನ್ನೋರು ಇದ್ದಾರೆ. ಇನ್ನು ಕೇಳೋರು, ಸೈತಾನನ್ನು ಅಲ್ಲಿ ಯಾಕಿಟ್ರು, ಸೈತಾನನು ಅವಳನ್ನು ಮೋಸ ಮಾಡುವಾಗ ಯಾಕೆ ದೇವರು ತಡೀಲಿಲ್ಲ, ಆಗಲೇ ಸೈತಾನ ಯಾಕೆ ನಾಶ ಮಾಡಿಲ್ಲ, ಈಗವರೆಗೂ ಸೈತಾನ ಯಾಕೆ ನಾಶ ಮಾಡಿಲ್ಲ, ಈ ಥರ ಪ್ರಶ್ನೆಗಳು ಬರ್ತದೆ ಮನುಷ್ಯನಿಗೆ. ಅದರಿಂದ ದೇವರು ಯಾಕೆ ಇದನ್ನು ಇದುವರೆಗೂ ಸ್ಟಾಪ್ ಮಾಡಿಲ್ಲ, ಇದನ್ನು ಯಾಕೆ ಅನುಮತಿಸಿದ್ದಾನೆ ಅನ್ನೋಂಥ ಒಂದು ಪ್ರಶ್ನೆಗೆ ಅರ್ಥನ ನಾವು ಮುಂಬರುವ ಕ್ಲಾಸಲ್ಲಿ ನಾವು ಮುಂದುವರ್ಸ್ಕೊಳ್ಳೋಣ. ಸೊ ಬರೋ ಕ್ಲಾಸ್ನಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ನ ದೇವರ ವಾಕ್ಯದಿಂದ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಲಿ.